ಆಭರಣವನ್ನ ತೆಗೆದುಕೊಳ್ಬೇಕಾದ್ರೆ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ನಿಮ್ಮ ಶ್ರೀ ಸಾಯಿ ಜ್ಯುವೆಲ್ಸ್ ಪ್ಯಾಲೆಸ್, ನಟ್ಕಲಪ್ಪ ಸರ್ಕಲ್ ಹತ್ತಿರ ಬಸವನಗುಡಿ ಹಾಗೂ ಪದ್ಮನಾಭನಗರ ಬೆಂಗಳೂರು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಸುನಿಲ್ ಕುರಿ ಬಾಂಡ್. ನಾವು ಚಿಕ್ಕ ವಯಸ್ಸಲ್ಲಿ ಬೊಮ್ಮಸಂದ್ರದಿಂದ ತಿಂಡ್ಲಿಗೆ ಓಡೋಗ್ತಾ ಇದ್ದೆ ನಾನು. ಶೂಟಿಂಗ್ನವ್ರು ಯಾರೋ ಬಂದವ್ರು ಅಂದ ತಕ್ಷಣ ಓಡೋಗ್ತಿದ್ವಿ. ಶೂಟರ್ ನನಗೆ ಆ ಟೈಮಿಂದನೇ ಕ್ರೇಜ್ ನನಗೆ ಚಿಕ್ಕ ವಯಸ್ಸಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ದಿ ಬಾಸ್ ದರ್ಶನ್ ಸರ್ ಅವ್ರನ್ನ ನಾನು ಹೀರೋ ಆಗೋಕ್ಕಿಂತ ಮುಂಚೆನೇ ಅವ್ರು ನನಗೆ ಭೇಟಿ ಹೆಂಗೆ ಅಂತ ಹೇಳ್ತೀನಿ ನೋಡಿ. ನಾನು ಸೇಲ್ಸ್ ಮ್ಯಾನಾಗೆ ಕೆಲಸ ಮಾಡ್ತಾ ಇದ್ದೆ. ಅವಾಗ ದಿ ಬಾಸು ಅಂಗಡಿಗೆ ಬಂದರು ಅನ್ಸತಿ. ಕುರಿಗಳು ಸರ್ ಕುರಿಗಳು ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು, ಅದರ ಒಳಗಡೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಲಾಗುತ್ತಿದೆ ಅಂತ. ತಾಜ್ ಮಹಲ್ ಬಂತು, 2 ತಿಂಗಳು ಕಾಯ್ದಿದ್ರು ಚಂದ್ರು, ಆರ್ ಚಂದ್ರು ಡೈರೆಕ್ಟರ್ ಅವರು ನನ್ನ ಸಿನಿಮಾ ಡೇಟ್ಗೆ 2 ತಿಂಗಳು ಕಾಯ್ದಿದ್ರು. ಅಷ್ಟು ಬ್ಯುಸಿ ಇದ್ದೆ ನಾನು. ನನ್ನ ಜೀವನಕ್ಕೆ ಒಂದು ಬತ್ತಿನ ಹಚ್ಚಕ್ಕೆ ಒಂದಿಬ್ಬರು ಕಲಾವಿದರು ಬಂದು ನನಗೆ ಹಿಂಗೆ ಮಾಡಿದ್ರು. ಆಮೇಲೆ ಕುರಿ ಪ್ರತಾಪ್ ಅಂತ ಏನು ನೀವು ಕರೀತಾರೆ ಇವತ್ತು, ಅವನಿಗೆ ಸಿನಿಮಾಗೆ ಅವಕಾಶ ಕೊಡಿಸಿದ್ದು ನಾನು. ಆಮೇಲೆ ಅವನಿಗೆ ನಾನು ಪಾಪ ಅವ್ನು ನನ್ನ ಹತ್ರ ಒಂದ್ಸತಿ ಹೇಳ್ಕೊಂಡ, ಏನೋ ನನಗೆ ಒಂದು ಸಿನಿಮಾ ಅವಕಾಶಗಳಿಲ್ವಲ್ಲೋ ಅಂತ ನನ್ನ ಹತ್ರ ಹೇಳ್ಕೊಂಡ. ಚಿಕ್ಕಣ್ಣನ ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಅವ್ನು ಬಂದಾಗೆಲ್ಲ ಏನಾಗೋದು ಅಂದರೆ ಕೋರ್ಟ್ ಕೇಸು ಈ ಪೊಲೀಸ್ ಕೇಸೆಲ್ಲ ಆಗ್ಬಿಡೋದು. ಇದು ಸತ್ಯ ಸರ್, ಇದು ನಡೆದಿರೋದು ಸತ್ಯ, ಇದು ನಾನು ಸತ್ಯ ಹೇಳ್ತೀನಿ. ಧರ್ಮಸ್ಥಳ ಮಂಜುನಾಥ ಠಾಣೆಗೂ ಇದು ನಡೆದಿರೋ ಘಟನೆ. ಆಮೇಲೆ ಅವನಿಗೆ ಆಗ ಐರನ್ ಲೆಗ್ ಅಂತ ಹೆಸರಿಟ್ಟಿದ್ದು ನಾನಲ್ಲ, ನಮ್ಮ ಡೈರೆಕ್ಟರ್ ಸರ್ ಅವನಿಗೆ ಹೆಸರಿಟ್ಟಿದ್ದು. ಅವನು ಲೈಫ್ ಏನಿಲ್ಲ, ನಾವು ಬೆಳೆದಿದ್ದು ಎಲ್ಲ ಇಲ್ಲೇ ಬ್ಯಾಂಗ್ಳೂರು ವಿದ್ಯಾರ್ಣಪುರದಲ್ಲಿ, ಅದು ದೊಡ್ಡ ಬೊಮ್ಮಸಂದ್ರದಲ್ಲಿ ನಾನು ಬೆಳೆದಿದ್ದೆಲ್ಲ. ನನ್ನ ಚೈಲ್ಡ್ಹುಡ್ ಎಲ್ಲ ಇಲ್ಲೇ. ಆಮೇಲೆ ನಾನು ಓದಿದ್ದು ಡಾಕ್ಟರ್ ಎಂ ಸಿ ಮೋದಿ ಸ್ಕೂಲು ಮತ್ತಿಕೆರೆ ಒಳಗಡೆ ಓದಿದ್ದು ನಾನು. ಶಾಂತಿ ಕ್ರಾಂತಿ ಅನ್ನೋ ಒಂದು ಸಿನಿಮಾ ಮಕ್ಕಳೆಲ್ಲ ಆ್ಯಕ್ಚುಲಿ ನಮ್ಮ ಸ್ಕೂಲಿಂದನೇ ಕರ್ಕೊಂಡೋಗಿದ್ರು, ಅವಾಗೆಲ್ಲ ಸೆಲೆಕ್ಟ್ ಮಾಡ್ತಾ ಇದ್ರು. ಅವಾಗೆಲ್ಲ ಶಾಂತಿ ಕ್ರಾಂತಿ ಅಂತ ಶೂಟಿಂಗಲ್ಲಿ ರವಿಚಂದ್ರನ್ ಅವ್ರಾಗ ನಮ್ಮ ಸ್ಕೂಲಿಗೆ ಬಂದಿದ್ದರು. ಅದು ಏನು ಲಿಂಕ್ ಇತ್ತೋ ಗೊತ್ತಿಲ್ಲ ರವಿಚಂದ್ರನ್ ಸರ್ ಅವ್ರಿಗೆ, ಆಮೇಲೆ ನಮ್ಮ ಡಾಕ್ಟರ್ ಎಂ ಸಿ ಮೋದಿ ಸ್ಕೂಲ್ಗೆ ಎಲ್ಲ ಹಿಂಗೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ರವಿ ಸರ್ ಅವರು ನಮ್ಮನ್ನು ಕೂಡ ಅವ್ನು ನರ್ಪೆಟ್ಲ್ ಥರ ಅವ್ನಲ್ಲ ಅವನು ಕರ್ಕೊಳ್ಳಂತ. ಅಂದರೆ ಒಂದು ಕ್ಯಾರೆಕ್ಟ್ರ್ಗಳು ಅವು ಅಷ್ಟೇ, ಅದು ಫಿಲಮ್ ಆರ್ಟಿಸ್ಟ್ ಆಗಿ ಅಲ್ಲ, ಮಕ್ಕಳನ್ನ ಕರ್ಕೊತಾ ಇದ್ರು ಸೆಲೆಕ್ಟ್ ಮಾಡೋಕ್ಕೆ. ಸೊ ಅದರಲ್ಲಿ ನಾನು ಕೂಡ ಇದ್ದೆ ಆವಾಗ. ಚೈಲ್ಡ್ಹುಡ್ ಎಲ್ಲ ಬೆಳೆದಿದ್ದೆಲ್ಲ ನಾನು ಇಲ್ಲೇ ಬೊಮ್ಮಸಂದ್ರದಲ್ಲೇ ಬೆಳೆದಿದ್ದೆಲ್ಲ. ಓದಿದ್ದು ಡಾಕ್ಟರ್ ಎಂ ಸಿ ಮೋದಿ ಸ್ಕೂಲು. ನನ್ನ ಚೈಲ್ಡ್ಹುಡ್ ಎಲ್ಲ ಕಳೆದಿದ್ದು ನಾನು ಇಲ್ಲೇ ದೊಡ್ಡ ಬೊಮ್ಮಸಂದ್ರ ವಿದ್ಯಾರಣ್ಯಪುರ ತಿಂಡ್ಲು ಕೊಡಿಗೇನಹಳ್ಳಿ ಯಲಂಕ ಎಲ್ಲ ಮಿಕ್ಸೆಡ್. ನಾವು ಸುತ್ತಿ ಫುಲ್ಲು ಇಲ್ಲೂ ಕೆರೆ ಕೂಡ ಇದೆ ಇಲ್ಲೊಂದು. ಆಮೇಲೆ ತಿಂಡ್ಲು ಅನ್ನೋದು ತುಂಬ ಫೇಮಸ್ಸು, ನಿಮ್ಗೆ ಗೊತ್ತಿರಬೇಕು. ತಿಂಡ್ಲು ಹಲವಾರು ಸಿನಿಮಾ ಶೂಟಿಂಗ್ಗಳು ನಡೆದಿತ್ತು ತಿಂಡ್ಲು ಅಂತ. ಅವಾಗ ಮಾಲಾಶಿಯವ್ರ ಸಿನಿಮಾಗಳು, ಆಮೇಲೆ ಅಣ್ಣವ್ರ ಸಿನಿಮಾಗಳು ಎಲ್ಲ ಸುಮಾರು ಸಿನಿಮಾ ಶೂಟಿಂಗ್ ನಡೆದಿದೆ. ಹಿಂದಿ ಖಲ್ನಾಯಕ್ ಅನ್ನೋ ಸಿನಿಮಾ ಏನು ಯಶಸ್ವಿ ಗೆಲ್ತು ಬಾಲಿವುಡ್ ಸಿನಿಮಾ, ಅದು ಕೂಡ ನಡೆದಿದ್ದಿಲ್ಲೇ. ಆಮೇಲೆ ಹಲವಾರು ತಮಿಳು ಶೂಟಿಂಗ್ ಕೂಡ ನಡೀತಾ ಇದ್ವು ಇಲ್ಲಿ ಅವಾಗ ಆಗಿನ ಟೈಮಲ್ಲಿ. ನಾವು ಚಿಕ್ಕ ವಯಸ್ಸಲ್ಲಿ ಬೊಮ್ಮಸಂದ್ರದಿಂದ ತಿಂಡ್ಲಿಗೆ ಓಡೋಗ್ತಾ ಇದ್ದೆ ನಾನು. ಶೂಟಿಂಗ್ನವ್ರು ಯಾರೋ ಬಂದವ್ರು ಅಂದ ತಕ್ಷಣ ಓಡೋಗ್ತಿದ್ವಿ ಶೂಟಿಂಗ್ ನೋಡೋಕ್ಕೆ. ಇಲ್ಲಿ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ಇದೆ ತಿಂಡ್ಲಲ್ಲಿ, ತುಂಬ ಫೇಮಸ್ ಅದು. ಆಮೇಲೆ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಇಲ್ಲಿ ಬಂದು ಹೋಗಿದ್ರು ಒಂದ್ಸತಿ. ಇವಾಗ ರೀಸೆಂಟಾಗಿ ನನಗೆ ನನಗೆ ಗೊತ್ತಿಲ್ಲ, ನಮ್ಮ ದೇವರು ಸುನಿಲ್ ಇದು ಅಂತ ಹೇಳಿದ್ರು ನನಗೆ, ಅಲ್ಲಿ ನೋಡಿದೆ ನಾನು ಅವ್ರನ್ನ. ಆ ಖುಷಿಯಾಯ್ತು ನನಗೆ. ವೀರಭದ್ರೇಶ್ವರ ದೇವಸ್ಥಾನ, ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ತಿಂಡ್ಲಲ್ಲಿ. ಅಲ್ಲಿಗೆ ಹೋಗ ಅದು ಶೂಟಿಂಗ್ ಜಾಗ ಅದು ಆ್ಯಕ್ಚುಲಿ, ತುಂಬ ಹಳೆ ಸಿನಿಮಾಗಳು ಶೂಟಿಂಗ್ ಎಲ್ಲ ನಡೆಯೋದಲ್ಲಿ. ನಾನು ಅವಾಗ ಚಿಕ್ಕ ವಯಸ್ಸಲ್ಲಿ ಓಡೋಗ್ತಾ ಇದ್ದೆ, ನನಗೆ ಶೂಟಿಂಗ್ ಅಂದರೆ ತುಂಬ ಇಷ್ಟ ನನಗೆ ಮೊದಲಿಂದನೂ ಅಷ್ಟೇ. ಆಮೇಲೆ ಬೊಮ್ಮಸಂದ್ರದಲ್ಲಿ ದೇವರಾಜ್ ಸರ್ ಅವ್ರದ್ದು ಒಂದು ಶೂಟಿಂಗ್ ನಡೀತಾ ಇತ್ತು, ಶಿಲ್ಪಾ ಅವರು ಹೀರೋಯಿನು, ಶಿಲ್ಪಾ ಅವರು ಹೀರೋಯಿನ್. ಅವಾಗ ನಾನು ಹೋಗಿ ಶಿಲ್ಪಾ ಅವ್ರಿಗೆ ಕೇಳಿದ್ದೆ, ಮೇಡಮ್ ನನಗೆ ಯಾವ್ದಾದ್ರು ಚಾನ್ಸ್ ಕೊಡಿಸಿ ಅಂತ. ಅಯ್ಯೋ ನೀವು ನನಗೆ ಕೇಳಿದ್ರೆ ಹೇಗೆ, ನೀವು ಹೋಗಿ ಡೈರೆಕ್ಟರ್ ಕೇಳಬೇಕು ಅಂದರು. ಅಂದರೆ ನನಗೆ ಆ ಟೈಮಿಂದನೇ ಕ್ರೇಜ್ ನನಗೆ ಚಿಕ್ಕ ವಯಸ್ಸಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಸೊ ನನ್ನ ಜೀವನ ಹೀಗೆ ನಡೀತಾ ಇತ್ತು. ಒಂದು ಸ್ವಲ್ಪ ಓದೋದು ಒಂದು ಸ್ವಲ್ಪ ಇನ್ನೇನು ಮಾಡಬೇಕಾಗಿತ್ತು ಅಷ್ಟರೊಳಗೆ ನಾವು ಕಟ್ಟಾಗ್ಬಿಟ್ವಿ. ಯಾಕಂದರೆ ಸ್ವಲ್ಪ ಏನೋ ತೊಂದರೆ ಇತ್ತು ಮನೆಯಲ್ಲಿ, ಬಿಟ್ಬಿಟ್ಟೆ ಓದೋದು. ಅದು ಕೂಡ ಹೇಳ್ತಾ ಇದ್ದೀನಿ ನಿಮಗೆ, ನಾನು ಬಿಟ್ಬಿಟ್ಟೆ. ಬಟ್ಟು ಹೆಂಗಂದರೆ ನಾನು ಅದು ಬಿಟ್ಟಾದ್ಮೇಲೆ, ಓದೋದು ಬಿಟ್ಟಾದ್ಮೇಲೆ ನಾನು ಅಲಂಕಾರ ಪ್ಲಾಜಾ, ನ್ಯಾಷನಲ್ ಮಾರ್ಕೆಟು, ಹಾಂಗ್ಕಾಂಗ್ ಬಜಾರು, ಆಮೇಲೆ ಬೆಲಿನಿ ಅಂತ ಒಂದು ಫುಟ್ವೇರ್ ಕಂಪ್ನಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಇನ್ನೊಂದು ಸ್ಪೆಷಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ದಿ ಬಾಸ್ ದರ್ಶನ್ ಸರ್ ಅವ್ರನ್ನ ನಾನು ಹೀರೋ ಆಗೋಕ್ಕಿಂತ ಮುಂಚೆನೇ ಅವರು ನನಗೆ ಭೇಟಿ ಹೆಂಗೆ ಅಂತ ಹೇಳ್ತೀನಿ ನೋಡಿ. ನಾನು ನ್ಯಾಷನಲ್ ಮಾರ್ಕೆಟಲ್ಲಿ ಕೆಲಸ ಮಾಡಬೇಕಾದ್ರೆ ಬಜಾಜ್ ಕಾಂಪ್ಲೆಕ್ಸ್ ಅಂತ ಒಂದಿದೆ ಪಕ್ಕದಲ್ಲೇ, ಇದೆ ನ್ಯಾಷನಲ್ ಮಾರ್ಕೆಟ್ ಪಕ್ಕದಲ್ಲಿ. ಹೇಮಂತ್ ಅಂತ ಹೇಳಿ ದರ್ಶನ್ ಸರ್ ಅವ್ರಿಗೆ ಫ್ರೆಂಡ್ ಅವರು, ಫ್ರೆಂಡ್ ಅವರಿಬ್ರು, ಆ ಬಟ್ಟೆ ಅಂಗಡಿಯವರು. ಅವರು ಬ್ಯಾಂಕಾಕ್ ಅಲ್ಲಿಂದೆಲ್ಲ ಬಟ್ಟೆಗಳೆಲ್ಲ ತರ್ಸೋರು, ಇಂಪೋರ್ಟೆಡ್ ಬಟ್ಟೆಗಳೆಲ್ಲ. ಇವಾಗಲೂ ಇದೆ ಅವ್ರದ್ದು ಅಂಗಡಿ ಇರ್ಬೋದು, ಮೋಸ್ಟ್ಲಿ ಅಲ್ಲೇ ಇದೆ ಬಜಾಜ್ ಕಾಂಪ್ಲೆಕ್ಸಲ್ಲಿ. ಅಲ್ಲಿ ನಾನು ಸೇಲ್ಸ್ ಮ್ಯಾನಾಗೆ ಕೆಲಸ ಮಾಡ್ತಾ ಇದ್ದೆ. ಅವಾಗ ದಿ ಬಾಸು ಅಂಗಡಿಗೆ ಬಂದರು ಅನ್ಸತಿ. ನನಗೆ ಗೊತ್ತಿಲ್ಲ ಅವರು ತೂಗ್ದೀಪ್ ಸರ್ ಅವ್ರ ಮಗ ಅಂತ ಗೊತ್ತಿಲ್ಲ. ತೂಗ್ದೀಪ್ ಸರು ಎಲ್ರಿಗೂ ಯಾರಿಗೂ ಗೊತ್ತಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು. ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿ ಬೆಳೆದಿದ್ದೀವಿ. ಆಮೇಲೆ ತಿಂಡ್ಲು ಅಂತ ಏನು ಹೇಳಿದ್ನೋ ಅಲ್ಲಿ ತೂಗ್ದೀಪ್ ಸರ್ ಅವ್ರನ್ನ ನಾನು ನೋಡಿದ್ದೆ. ಅವಾಗ ಹಳ್ಳಿ ಮೇಷ್ಟ್ರು ಯಾವುದೇದೋ ಶೂಟಿಂಗ್ ನಡಿಬೇಕಾದ್ರೆ ಅವಾಗ ತೂಗ್ದೀಪ್ ಸರ್ ಅವ್ರು ಕೂಡ ಬಂದಿದ್ದರು. ಯಾವ ಸಿನಿಮಾ ಅಂತ ನನಗೆ ಗೊತ್ತಿಲ್ಲ, ನನಗೆ ನೆನಪಿಲ್ಲ. ಆ ತೂಗ್ದೀಪ್ ಸರ್ ಅವ್ರನ್ನ ನಾನು ಮಾತಾಡ್ಸಿದ್ದೆ ದೇವಸ್ಥಾನದಿಂದ ಹೊರಗಡೆ ಕೂತ್ಕೊಂಡಿದ್ರು, ಎಲೆಡಿಕೆನೋ ಏನೋ ಹಾಕ್ಕೊಂಡು ಉಕ್ಕೊಂಡು ಕೂತ್ಕೊಂಡಿದ್ರು. ಅವಾಗ ಮಾತಾಡ್ಸಿದ್ದೆ, ಸರ್ ನಮಸ್ಕಾರ ಅಂಕಲ್ ಅಂತಿದ್ದೆ ನಾನು. ಏನಾ ಶೂಟಿಂಗ್ ನೋಡಕ್ಕೆ ಬಂದ್ಯಾ? ಸರಿ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ಸಿದ್ರು. ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಭೇಟಿಯಾಗಿದ್ದು ದರ್ಶನ್ ಸರ್ನ. ಹೆಂಗೆ ಭೇಟಿಯಾದೆ ಅಂದರೆ, ನಾನು ಸೇಲ್ಸ್ ಮ್ಯಾನ್ ಆದಾಗ ಒಂದು ಟೀ ಶರ್ಟ್ ತೊಗೊಳಕ್ಕೆ ಬಂದಿದ್ದರು. ಅವಾಗ ಸರ್ ಇನ್ನು ದರ್ಶನ್ ಸರ್ ಅವರು ಹೀರೋ ಆಗಿರಲಿಲ್ಲ. ಅವಾಗ ಒಂದು ಟೀ ಶರ್ಟ್ ಕೊಡು ಅಂದರು. ಒಂದು 2 ಟೀ ಶರ್ಟ್ ತೋರಿಸಿದ್ರು ನಮ್ಮ ಬಾಸು. ಒಂದು ಸಿಂಹ ಇತ್ತು ಅದರ ಮೇಲೆ.
ಯಾವ್ದು ತಗೊಳ್ಳಿ ನೋಡ ಮಗ ಅಂತ ಅವರು ನಮ್ಮ ಭಾಷೆ ಕೇಳಿದ್ರು. ಒಂದು ಆ್ಯಕ್ಚುಲಿ ಒಂದು ಡ್ಯಾಮೇಜ್ ಇತ್ತದು. ಅವರು ಇದನ್ನು ತಗೊಳ್ಳಿ ಅಂದರು. ನಾನು ಅವಾಗ ಕಣ್ಣು ನೋಡಿದೆ ಬಾಸ್ಗೆ. ಅವ್ರಿಗೆ ಚೆನ್ನಾಗಿ ಕಾಣಿಸುವಂಥ ಟೀ ಶರ್ಟು ಒಂದಿತ್ತು, ಅದನ್ನು ತೋರಿಸಿದೆ. ಸರಿ ತೊಳಿ, ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇವ್ರು ಬಾಸ್ ಹೇಳಿದ್ರು, ಇವ್ರು ಯಾರು ಗೊತ್ತೇನು ಅಂದರು. ಇಲ್ಲ ಸರ್ ಗೊತ್ತಿಲ್ಲ ಅಂದೆ. ಇವರು ತೂಗ್ದೀಪ್ ಸರ್ ಅವ್ರ ಮಗ ದರ್ಶನ್ ಅವ್ರ ಹೆಸರು ಅಂದರು. ಹೌದಾ ಅಂದೆ. ಸಖತ್ತಾಗಿದ್ದಾರೆ ಸರ್ ಅಂತ ಅವ್ರು ಹೋದ್ಮೇಲೆ ನಾವು ಮಾತಾಡಿದ ಮಾತು, ಸಖತ್ತಾಗಿದ್ದಾರೆ ಸರ್ ಅಂತ. ಹೌದು ಪಾಪ ನೋಡು ಎಷ್ಟು ಕಷ್ಟ ಬೀಳ್ತಾಯಿದ್ದಾರೆ ಅವ್ರು. ಇನ್ನೋ ಪಾಪ ಯಾವ ಲೆವೆಲ್ಗೆ ಇರಬೇಕಾಯ್ತು ಅವ್ರ ಲುಕ್ಕಿಗೆ ಅಂತ. ನೆಕ್ಸ್ಟ್ ಓಪನ್ ಆದರೆ ಮೆಜೆಸ್ಟಿಕ್ ಸಿನಿಮಾ ಸೂಪರ್ ಡೂಪರ್ ಹಿಟ್ಟು. ಆ ಟೀ ಶರ್ಟ್ ನಾನು ಅವ್ರು ಕೊಟ್ಟಿದ್ದು, ಆದರೆ ದರ್ಶನ್ ಸರ್ಗೆ ಇನ್ನೂ ನ್ಯಾಪ್ಕ ಇದೆಯಲ್ಲೋ ಗೊತ್ತಿಲ್ಲ, ನಾನು ಅವ್ರ ಟೀ ಶರ್ಟ್ ಕೊಟ್ಟಿದ್ದೆ. ಆಮೇಲೆ ನಾನು ಸೇಲ್ಸ್ ಮ್ಯಾನ್ ಆಗಿದ್ದು ದರ್ಶನ್ ಸರ್ ಮರ್ತೋಗ್ಬಿಟ್ಟಿದ್ದಾರೆ ಅನಿಸುತ್ತೆ. ಆವಾಗ ಅವರು ದೊಡ್ಡ ಸ್ಟಾರ್ ಆದರು. ಏನೋ ಮೋಸ್ಟ್ಲಿ ಯಾರಿಗೆ ಗೊತ್ತು, ಅವ್ರದೇ ಆಶೀರ್ವಾದಗಳಿರ್ಬೇಕು. ಎಷ್ಟೋ ಜನ ಹಲವಾರು ಕಲಾವಿದರು ಬರ್ತಾಯಿದ್ರು ಅವಾಗ ಬಟ್ಟೆಗಳೆಲ್ಲ ಪರ್ಚೇಸ್ ಮಾಡೋಕ್ಕೆ. ಅರವಿಂದ್ ಅವರು ಬರ್ತಾಯಿದ್ರು, ವಿಲನ್ ಕ್ಯಾರೆಕ್ಟರ್ ಮಾಡ್ತಾರೆ, ಮಂಡ್ಯ ಅರವಿಂದ್ ಅಂತ ಹೇಳ್ತಾರೆ ಅವ್ರಿಗೆ. ಅವರು ಕೂಡ ಬರ್ತಾಯಿದ್ರು ಅವಾಗ, ಶಿವಣ್ಣ ಅವ್ರ ಸಿನಿಮಾಲೆಲ್ಲ ಮಾಡಿದ್ರು ಅವರು. ನೋಡಿ ಹಿಂಗೆ ನಾನು ಹಾಗೆ ಇವತ್ತು ನಾನು ಸಿನಿಮಾ ಫೀಲ್ಡಿಗೆ ಬಂದಿದ್ದೀನಿ. ಇದು ಸರ್ ನನ್ನ ಸತ್ಯಾಂಶ. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ನಾನು ಸಿನಿಮಾ ಫೀಲ್ಡಿಗೆ ಬಂದಿದ್ದು ಬಿಲ್ಲಿನಲ್ಲಿ ಕೆಲಸ ಮಾಡಬೇಕಾದ್ರೆ ಪೇಪರ್ಲಿ ಉದಯವಾಣಿಯಲ್ಲಿ ಒಂದು ಆ್ಯಡ್ಸ್ ಬಂದಿತ್ತು. ಏನಂತ, ಚಲನಚಿತ್ರದಲ್ಲಿ ಅವಕಾಶಗಳು ಕೊಡಲಾಗುತ್ತದೆ ಅಂತ. ಒಬ್ಬನು ಯಾರು ಫೋನ್ ಮಾಡಿದೆ ನಾನು ಆ ನಂಬರ್ಗೆ ಲ್ಯಾಂಡ್ಲೈನಿಂದ, ಅವಾಗ ಮೊಬೈಲ್ಗಳು ಇರಲಿಲ್ಲ ಅಷ್ಟೊಂದು. ಫೋನ್ ಮಾಡಿದೆ, ಸರ್ ನಮಸ್ಕಾರ, ನನಗೆ ಆ್ಯಕ್ಟಿಂಗ್ ಮಾಡ್ಬೇಕಂತ ಆಸೆ ಅಂತ. 300 ರೂಪಾಯಿ ತೊಗೊಂಡ್ಬಾಪ ಅಂತಂದರು. ಹೌದಾ ಅಂದೆ. ನಮ್ಮ 300 ರೂಪಾಯಿ ತೊಗೊಂಡ್ರೆ ಚಾನ್ಸ್ ಕೊಡ್ತೀರಿ ಸರ್? ಹೌದು ಅಂದೆ, ಫೋನ್ ಇಟ್ಬಿಟ್ಟೆ. ಅವಾಗ 300 ರೂಪಾಯಿ ಬಸ್ ಪಾಸ್ಗೆ, ನನಗೆ ಬಸ್ ಪಾಸು, ನಾವು ಮಲ್ಲೇಶ್ವರಂಯಿಂದ ಇಲ್ಲಿ ವಿದ್ಯಾರ್ಥಿಪುರಕ್ಕೆ ಬಸ್ ಪಾಸ್ಗೆ 300 ರೂಪಾಯಿ ಅವಾಗ ಬಸ್ ಪಾಸ್ಗಳಿಗೆಲ್ಲ, ನಿಮ್ಗೆ ಗೊತ್ತಿರಬೇಕು. ಬಸ್ ಪಾಸ್ನ ಏನು ಮಾಡಿದೆ ನಾನು, 300 ರೂಪಾಯಿ. ಇವನು 300 ರೂಪಾಯಿ ಕೇಳ್ತಾ ಇದ್ದಾರೆ, ಯಾರೋ ಅವಕಾಶ ಕೊಡ್ತೀನಿ ಅಂದವ್ರು. ಏನು ಮಾಡಲಿ ಈಗ, ಹೋಗ್ಲೋ ಬೇಡ, ಆದ 300 ರೂಪಾಯಿ ಕೊಟ್ಬಿಟ್ರೆ ಬಸ್ ಪಾಸ್ ಇರೋಲ್ಲ ಅಂತ ಯೋಚನೆ ಮಾಡಿದೆ. ಸರಿ ಬೇಡ ಬಿಡು, ಬಸ್ ಪಾಸ್ ತೊಗೊಂಡ್ಬಿಟ್ರೈತೆ, ಯಾಕೆ ಸುಮ್ಮನೆ ಸವಾಸ ಅಂತ ಸುಮ್ಮನಾದೆ. ಎರಡನೇ ದಿವಸ ಅವರೇ ಫೋನ್ ಮಾಡಿದ್ರು ಮತ್ತೆ, ಎಲ್ಲಿ ಬರ್ತೀನಿ ಅಂದಿದ್ರಲ್ಲ ಬ್ರದರ್ ನೀವು, ಬರಲಿಲ್ಲ ಅಂತಂದ್ರು ಆಫೀಸ್ಗೆ. ಹೌದಾ, ಯಾಕೆ ತುಂಬ ಕರಿತಾವ್ರಲ್ಲ, ಅವಕಾಶ ಸಿಗ್ಬೋದು ಅಂದ್ಬಿಟ್ಟು 300 ರೂಪಾಯಿ ಅದನ್ನು ತೊಗೊಂಡೋಗಿ ಅವ್ರಿಗೆ ಕೊಟ್ಟೆ. ಒಂದು ರೆಸಿಪ್ಟ್ ಕೊಟ್ಟೋದು, ಏನು ಜೆರಾಕ್ಸ್ ಕೊಟ್ಟು ಸೈನ್ ಹಾಕಿದ್ರು. ಅವ್ರು ನನ್ನ ಕುರಿ ಮಾಡಿರೋದು, ನನ್ನ ಲೈಫಲ್ಲಿ ನಾನು ಕುರಿ ಆಗಿದ್ದು ಅಲ್ಲೇ ನೋಡಿ ಫಸ್ಟ್ ಟೈಮು. ಆಮೇಲೆ ನೋಡಿದ್ರೆ ಅವಕಾಶ ಕೊಡ್ತೀನಿ ಅಂದರು ಯಾರ್ಯಾರ್ದೋ ಫೋಟೋಗಳು, ಆರ್ಟಿಸ್ಟ್ಗಳದೆಲ್ಲ, ಹಳೆಯ ಆರ್ಟಿಸ್ಟ್ಗಳದೆಲ್ಲ ಫೋಟೋ ಹಾಕೊಂಬಿಟ್ಟವ್ರೆ ಒಳಗಡೆ ಆಫೀಸ್ ಒಳಗಡೆ. ರೆಸಿಪ್ಟ್ ಕೊಟ್ಟರು 300 ರೂಪಾಯಿದು, ಅದು ಏನೋ ಒಂದು ಏನೋ ಒಂದು ಸೈನ್ ಹಾಕಿ ಜೆರಾಕ್ಸ್ ಮೇಲೆ ಕೊಟ್ಟರು. ಒಂದು ಫೋನ್ ನಂಬರ್ ಲೀಸ್ಟ್ ಕೊಟ್ಟರು. ಇವ್ರಿಗೆಲ್ಲ ನೀನು ಫೋನ್ ಮಾಡಿಬಿಟ್ಟು ನನಗೆ ಅವಕಾಶ ಬೇಕು ಅಂತ ಕೇಳಬೇಕು. ಸರ್ ನೀವೇ ಕೊಡ್ತೀನಿ ಅಂದರೆ, ಇಲ್ಲ ಡೈರೆಕ್ಟ್ಗಳ ನಂಬರ್ ಇದು, ನೀನು ಅವ್ರಿಗೆ ಫೋನ್ ಮಾಡಬೇಕು ಅಂದರು. ಹೌದಾ ಅಂದೆ. ಸರಿ ಬಂದೆ, ಕೊಟ್ಟೆ ಕೊಡ್ತಾರೆ ಅವರು, ನನ್ನ ಹೆಸರು ಹೇಳಿ ಅಂದರು. ಆಯ್ತು ಅಂತ ಹೇಳಿದೆ. ಅವನೇ ಶೇಖರ ಏನೋ ಹೇಳಿದ್ರು, ಇನ್ನೂ ನಾನು ಮರ್ತೋಗ್ಬಿಟ್ಟಿದ್ದೀನಿ ಸರ್, ಶೇಖರ ಏನೋ ಹೇಳಿದ್ರು, ಹೋಗಿ ಹೇಳಿ ಅಂದರು. ಆಯ್ತಂತ ಒಂದೊಂದಕ್ಕೆ ಫೋನ್ ಹೊಡೆದು, ಹೆಂಗೆಂಗೆ ಉಗಿದವ್ರು ಅಂದರೆ ಒಬ್ಬೊಬ್ಬರು ನನಗೆ ಫೋನ್ ನಂಬರ್ ತೊಗೊಂಡವ್ರು. ಯಾವನ್ರಿಗೆ ಕೊಟ್ಟವ್ ನಿಮಗೆ, ಯಾವ ಬಿಳಿಮಗರಿಗೆ ಕೊಟ್ಟವ್ ನಿಮಗೆ ಫೋನ್ ನಂಬರ್ ನಂದು? ಹಾಗೆಲ್ಲ ದುಡ್ಡೆಲ್ಲ ಕೊಟ್ಬಿಟ್ಟೆಲ್ಲ ನೀವು ನಂಬರ್ಗಳು ಇಸ್ಕೊಂಡು ಫೋನ್ ಮಾಡ್ಬಾರ್ದು, ತಪ್ಪು ಅಂದರು. ಹಿಂಗೆ ಫೋನ್ ಮಾಡಿದವ್ರಲ್ಲ ಉಗಿತಾವ್ರು ಒಟ್ಟು. ಯಾವ ನನ್ನ ಮಗ ಕೊಟ್ಟವ್ರು ಅವ್ರು ಕರ್ಕೊಂಬಲ್ಲಿ ಸರಿಯಾಗಿ ಬಿಡ್ತೀನಿ ಅವ್ನಿಗೆ. ಎಲ್ಲ ಹಿಂಗೆ ಹೋಗಿದವ್ರು ಒಟ್ಟು. ಅದು ಯಾರ್ಯಾರು ಫೋನ್ ಮಾಡಿದ್ನೋ ನನಗೆ ಗೊತ್ತಿಲ್ಲ. ಜಮಾನದಲ್ಲಿ ಲ್ಯಾಂಡ್ಲೈನು ಆಫೀಸ್ ನಂಬರ್ಗಳು ಕೊಟ್ಟಿದ್ದು. ಕಡೆಗೆ ಒಂದು ನಂಬರ್ ಕೊಡದೆ ಬರ್ಗೂರು ರಾಮಚಂದ್ರ ಸರ, ಅಲ್ಲ ಪಣಿ ರಾಮಚಂದ್ರ ಸರ್ ಅವ್ರ ಮನೆಗೆ ಫೋನ್ ಹೋಯ್ತು. ಪಣಿ ರಾಮಚಂದ್ರ ಸರ್ ಅವ್ರ ವೈಫ್ ಫೋನ್ ಎತ್ತಿದ್ರು. ಯಾರು ಅಂದರು? ಅಮ್ಮ ನಮಸ್ಕಾರ ಅಮ್ಮ, ನಾನು ಈ ಥರ ಸುನೀಲ್ ಅಂತೇಳಿ, ನಾನು ಆ್ಯಕ್ಟಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅಯ್ಯೋ ಕಂದ, ಮನೆಗೆಲ್ಲ ಮಾಡಬಾರ್ದು ಕಂದ, ಫೋನು ಮ್ಯಾನೇಜರ್ ಅಂತ ಇರ್ತಾರೆ ಪ್ರೊಡಕ್ಷನ್ ಮ್ಯಾನೇಜರ್, ನೀವು ಅವ್ರಿಗೆ ಫೋನ್ ಮಾಡ್ಬೇಕಂದ್ರು. ಹೌದಾ, ಈ ಮ್ಯಾನೇಜರ್ ಯಾರು? ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ನನಗೆ ಗೊತ್ತಾಗಲಿಲ್ಲ. ಸರಿ, ಆಮೇಲೆ ಏನು ಮಾಡಿದೆ, ಅಮ್ಮ ಯಾರಮ್ಮ ಯಾರು ಮ್ಯಾನೇಜರ್ ನಂಬರ್ ಕೊಡಿ ಅಂದೆ. ಅವರೇ ಕೊಟ್ಟರು ನಂಬರು. ಅವಾಗ ಫೋನ್ ಹೊಡೆದೆ ಒಬ್ಬ ಮ್ಯಾನೇಜರ್ಗೆ. ಸರ್ ನಮಸ್ಕಾರ, ಮ್ಯಾನೇಜರ್ ಸರ್, ಪ್ರೊಡಕ್ಷನ್ ಮ್ಯಾನೇಜರ್. ಹ್ಞೂ, ಹೌದು, ಯಾರು ಅಂದರು? ಈ ಥರ ನಾನು ಆ್ಯಕ್ಟಿಂಗು ಮಾಡಿದೆ, ಈ ಥರ ಸರ್ ಅವ್ರ ವೈಫ್ ಹೇಳಿದ್ರು ಅಂತ. ಹೌದಾ ಸರ್, ನಿಮ್ಮ ಫೋಟೋ ತೆಗೆಸ್ಕೊಂಬನ್ನಿ ಅಂದೆ. ಆ ಸ್ಟುಡಿಯೋದೊಳಗೆ ಫೋಟೋ ಶೂಟ್ ಎಲ್ಲ ಗೊತ್ತಿಲ್ಲ, ಸ್ಟುಡಿಯೋದೊಳಗೆಲ್ಲ ಹಿಂಗೆಲ್ಲ ಏನೇನು ಗೊತ್ತಲ್ಲ, ಅವೆಲ್ಲ ಬಿಲ್ಡಪ್ ಇರ್ತಾವಲ್ಲ, ಹಿಂಗೆ ಹಿಂಗೆ ಅವೆಲ್ಲ ಫೋಟೋ ತೆಗೆಸ್ಕೊಂಡೋಗಿ ಕೊಟ್ಟೆ. ಕೊಡೋಕ್ಕಂತ ಹೋದರೆ ಮಧ್ಯಾಹ್ನ ನಾನು ಮ್ಯಾನೇಜರ್ ನನಗೆ ಫೋನ್ ಕರೆದಿದ್ದು, ನನಗೆ ಬೆಳಿಗ್ಗೆ ಒಂದು 10 ಗಂಟೆಗೇನೋ ಕರೆದ್ರು. ಪರ್ಮಿಷನ್ ತೊಗೊಂಡು ಹೋದೆ ನಾನು ಬೆಲ್ಲಿನಲ್ಲಿ ಕೆಲಸ ಮಾಡ್ತಾಯಿದ್ದೆ, ಯಾವುದೋ ಶೂಟಿಂಗ್ ಲೊಕೇಶನ್ ರಾಜನಗರದಲ್ಲಿ ಇತ್ತು ಒಂದು ಮನೆ. ಹೋದರೆ ಬೆಳಿಗ್ಗೆ 10 ಗಂಟೆಗೆ ಹೋಗಿದ್ದು ನನಗೆ 3 ಗಂಟೆವರೆಗೂ ಅವರು ಒಳಗಡೆನೇ ಇದ್ದಾರೆ ಮ್ಯಾನೇಜರ್, ಆದರೆ ನನಗೆ ಕರೀಲಿಲ್ಲ ಒಳಗಡೆ. ಗೊತ್ತಿಲ್ಲ ನಮಗೆ ಮ್ಯಾನೇಜರ್, ನಂದು ಫೋನ್ ನಂಬರ್ ಇಲ್ಲ, ಮೊಬೈಲ್ ಇಲ್ಲ, ಏನಿಲ್ಲ. ಕಡೆಗೆ ಆಮೇಲೆ ಮ್ಯಾನೇಜರ್ ಅಂದರೆ ಬರ್ತಾರಿರಪ್ಪ ಅಂತಂದ್ಬಿಟ್ಟು ಒಬ್ಬರು ಯಾರೋ ಲೈಟಿಂಗ್ಸ್ ಅವ್ರು ಯಾರೋ ಒಬ್ರು ಇದ್ದರು ಅನ್ಸುತ್ತೆ. ಅವ್ರು ಹೇಳಿದ್ರು 3 ಗಂಟೆಗೆ ಬಂದರು ಆಚೆ, ಎಲ್ಲ ಶೂಟಿಂಗ್ ಮುಗಿಸ್ಕೊಂಡು ಊಟ ಗಿಟ ಮಾಡ್ಕೊಂಡು ಬಂದರು. ನಾನು ಅಲ್ಲೇ ಕಾಯ್ಕೊಂಡಿದ್ದೆ, ಫೋಟೋ ಕೊಟ್ಟೆ, ಕರಿತೀವಿ ನಿನಗೆ, ಹೇಳ್ತೀವಿ ಹೋಗಿ ಅಂದರು. ಅವತ್ತಿಂದ ಯಾವುದೂ ಫೋನ್ ಬಂದಿಲ್ಲ, ಏನೂ ಬಂದಿಲ್ಲ. ಬಿಟ್ಬಿಟ್ಟೆ, ಓ ಇದು ಯಾಕೋ ಹಿಂಗೈತಪ್ಪ, ಸರಿ ಹೋಯ್ತು ಬಿಡು ಅಂತಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ನೆಕ್ಸ್ಟು ಒಂದು ವೀಕ್ ಆದಮೇಲೆ ಒಂದು ಇನ್ನೊಂದು ಪೇಪರ್ ಒಳಗಡೆ ಆ್ಯಡ್ಸ್ ಬಂತು, ಲವ್ ಸಿನಿಮಾಗೆ ಫ್ರೆಂಡ್ ಕ್ಯಾರೆಕ್ಟ್ರಿಗೆ ಹುಡುಗರು ಬೇಕಾಗಿದ್ದಾರೆ ಅಂತ ಬಂತು. ನನ್ನ ಫ್ರೆಂಡ್ ಒಬ್ಬನು, ಅವನಿಗೆ ಸಿನಿಮಾ ನೋಡೋ ಹುಚ್ಚು, ಹರೀಶ್ ಅಂತೇಳಿ, ಕೊಡಗಲ್ಲಿರ್ತಾನೆ. ನಾನು ಅವ್ನು ತುಂಬ ಸ್ನೇಹಿತರು. ಸರಿ, ಅವನು ನೋಡ್ತಾ ಇದ್ದ, ಏ ನೋಡೋದಲ್ಲ ಕಣ, ಕಟ್ ಮಾಡ್ಕೊಂಬಿಡ್ಬೇಕು ಅಂತ ಕಟ್ ಮಾಡಿಕೊಂಡು ಗಾಂಧಿ ಇದರಲ್ಲಿ ಗಾಂಧಿ ಭವನದಲ್ಲಿ ಶೇಷಾದ್ರಿಪುರ ಹತ್ರ ಗಾಂಧಿ ಭವನ ಅಂತ ಇದೆ, ಅಲ್ಲಿಗೆ ಹೋದೆ ನಾನು ಏನೋ ಈ ಪೇಪರ್ದು ಆ್ಯಡ್ಸ್ ತೊಗೊಂಡು ಹೋದೆ. ಅಲ್ಲಿ ಹೊರಗಡೆ ಒಬ್ಬರು ವೈಟ್ ಹರ್ಸ್ ಬಿಟ್ಕೊಂಡು ಗೇಟ್ ಹತ್ರ ನಿಂತಿದ್ರು. ಸರ್ ಈ ಥರ ಅವಕಾಶ ಕೊಡ್ತಾರೆ ಸರ್ ಇವರು ಅಂತ.
ಟ್ರೈ ಮಾಡಕ್ಕೆ ಏನಂದ್ರು, ಇಲ್ಲ ಸರ್ ನನ್ನ ಮಗ ಯಾವನೋ ಒಬ್ಬನು 300 ರೂಪಾಯಿ ಕಿತ್ಕೊಂಬಿಟ್ಟ ಸರ್ ನನ್ನ ಮಗ, ನಂದು ದುಡ್ಡು ತಿಂದಾಕ್ಬಿಟ್ಟ ನನ್ನ ಮಗ ಒಳ್ಳೇದಾಗಲ್ಲ ಅಂತ ಹಿಂಗಂದೆ. ಎಲ್ಲರೂ ಹಂಗೆ ಇರೋದಿಲ್ಲ ರೀ, ಎಲ್ಲರೂ ದುಡ್ಡು ತೊಗೊಳ್ಳೋದಿಲ್ಲ. ನೀವು ದುಡ್ಡು ಕೊಟ್ಟು ಹೋಗಿದ್ದೆ ತಪ್ಪಿದೆ, ಫಸ್ಟು ಟ್ರೈ ಮಾಡಿ ನೋಡಿ ಅಂದೆ. ಏನು ಮಾಡ್ತಾರೇನು ಸರ್ ನನ್ನ ಮಕ್ಕಳು ಗೊತ್ತಿಲ್ಲ ಇಲ್ಲೂ ಅಂತಂದೆ. ಹೋಗಿ ಪ್ರಯತ್ನ ಮಾಡಿ ಅಂದರು. ಒಳಗಡೆ ಹೋದರೆ ಆ ವೈಟರ್ ಒಬ್ಬರು ಬಿಟ್ಕೊಂಡು ಹೊರಗಡೆ ಗೇಟ್ ಹತ್ರ ನಿಂತಿದ್ರಲ್ಲ, ಅವರೇ ಕೋ ಡೈರೆಕ್ಟ್ರು ಮಂಜು ಅಂತೇಳಿ. ಅವ್ರನ್ನ ಯಾವತ್ತೂ ನಾನು ಮರೆಯೋದಿಲ್ಲ ನನ್ನ ಲೈಫಲ್ಲಿ. ಮಂಜು ಅಂತ ಅವ್ರ ಹೆಸರು. ರಾಜೇಂದ್ರ ಸಿಂಗ್ ಬಾಬು ಸರ್ ಅವರ ರೈಟ್ ಹ್ಯಾಂಡ್ ಕೋ ಡೈರೆಕ್ಟರ್ ಅವರು. ಅವರು ರಾಜ್ ಸಿಂಗ್ ಬಾಬು ಸರ್ ಏನು ಡಿಸೈಡ್ ಮಾಡ್ತಾರೋ ಇವರು ಕೂಡ ಅಷ್ಟೇ ಪವರ್ ಇತ್ತು ಇವ್ರಿಗೆ. ಬಂಧನ ಸಿನಿಮಾದಿಂದ ಜೊತೆಗಿದ್ದವರು. 1.5 ಸಾವಿರ ಜನ ಹುಡುಗರು ಬಂದಿದ್ದರು, ಅದರ ಒಳಗಡೆ ಸೆಲೆಕ್ಟ್ ಆಗಿದ್ದು ನಾನು ಒಬ್ಬನೇ. 3 ರೌಂಡ್ ಆಯಿತು, 16 ಜನಕ್ಕೆ ಹೋಯಿತು. 10 ಜನಕ್ಕೆ ಬೇಕು, ಅಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಬೇಕಾಗಿದ್ದು 5 ಜನ. ಕಡೆಗೆ 5 ಜನದಲ್ಲಿ ನಾನು ಸೆಲೆಕ್ಟ್ ಆದೆ. ಅದೇನೋ ಲಕ್ ಏನೋ ಗೊತ್ತಿಲ್ಲ. ಅದು ಪರ್ಮಿಷನ್ ತೊಗೊಂಬಂದಿದ್ದೆ ಊಟದ ಟೈಮ್ಗೆ. ಅವಾಗ ಫೋನ್ ಮಾಡಿದೆ ಮ್ಯಾನೇಜರ್ ಲ್ಯಾಂಡ್ಲೈನಿಂದ, ಜಲ್ದಿ ಆ ಜಾವ್ ಅಂದರು. ಕ್ಯಾರೇ ಇತ್ತು ಹೀರೋ ಬನ್ನೇ ಕೊಗಯ್ಯ ಅಂದರು ಮ್ಯಾನೇಜರ್ ನನಗೆ. ಹ್ಞೂ ಸರ್ ಏನೋ ಟ್ರೈ ಮಾಡ್ತಾ ಇದ್ದೀನಿ ಅಂದೆ. ಕಡೆಗೆ ಅದೇನೋ ಆಗಿ ಲವ್ ಸಿನಿಮಾಗೆ ಸೆಲೆಕ್ಟ್ ಆದೆ ಸರ್. ಹಿಂಗಿದೆ ನೋಡಿ, ನಾನು ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದು ಫಸ್ಟ್ ಲವ್ ಸಿನಿಮಾ. ಇದು ನನ್ನ ಜೀವನ. ಕುರಿಯಲ್ಲಿ ನನಗೆ ಕುರಿ ಹೆಂಗೆ ಸಿಕ್ತು ಅವಕಾಶ ಅಂದರೆ, ನನಗೆ ಲವ್ ಸಿನಿಮಾ ಆದಮೇಲೆ ಗಿಯೇಗಿ ಅಂತ ಒಂದು ಸಿನಿಮಾ, ವೆಂಕಟೇಶ್ ಅಂಥೇಳಿ ಒಬ್ಬರು ಅದರಲ್ಲಿ ವರ್ಕ್ ಮಾಡ್ತಾಯಿದ್ರು ಡೈರೆಕ್ಟ್ರ್. ಅವರು ಕೂಡ ಡೈರೆಕ್ಟ್ರೆ ರಾಜ್ ಸಿಂಗ್ ಬಾಬು ಸರ್ ಅವ್ರ ಜೊತೆ ಇದ್ದವರು, ವೆಂಕಟೇಶ್ ಅಂಥೇಳಿ. ಅವ್ರನ್ನು ಕೂಡ ಮರೆಯೋದಿಲ್ಲ ನಾನು. ನಿನಗಿಷ್ಟು ಟ್ಯಾಲೆಂಟ್ ಇದೆ ಕಣೋ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ನೀನು. ಅವಾಗ 1 ವರ್ಷ ನಾನು ತಲೆ ಕೂರ್ಲು ಕೊಟ್ಬಿಟ್ಟಿದೆ. ನನಗೆ ಗೊತ್ತೇ ಇಲ್ಲ ಕಂಟಿನ್ಯೂಟಿ ಅಂದರೆ ಏನು ಅಂತ. ಫುಲ್ 1 ವರ್ಷ ತಲೆ ಕೂರ್ಲು ಕೊಟ್ಟಿದ್ದೆ. ಯಾಕಂದರೆ ಅವರು ರಾಜ್ ಸಿಂಗ್ ಬಾಬು ಸರ್ ಅವ್ರದ್ದು ಅವ್ರ ಮಗನ ಸಿನಿಮಾ ಇರೋದ್ರಿಂದ ನಿಧಾನವಾಗಿ ಚೆನ್ನಾಗಿ ಶೂಟ್ ಮಾಡೋಣ, ಎಷ್ಟೇ ದುಡ್ಡು ಖರ್ಚಾಗಲಿ ಅಂತ. ಸಖತ್ ದುಡ್ಡು ಖರ್ಚು ಮಾಡಿದ್ರು ಪಾಪ ಆ ಟೈಮಲ್ಲಿ ಬಾಬು ಸರ್ ಅವರು. ಒಂದು 7-8 ಕೋಟಿ ಖರ್ಚಾಗಿತ್ತು ಅನ್ಸುತ್ತೆ ಆ ಸಿನಿಮಾಗೆ. ದುಬೈಯಲ್ಲೆಲ್ಲ ಶೂಟಿಂಗ್ ಮಾಡಿದ್ರು, ನಾವೆಲ್ಲ ಇರಲಿಲ್ಲ ಬಿಡಿ ಆ ಟೈಮಲ್ಲಿ. ನಮ್ಮ ಹತ್ರ ಪಾಸ್ಪೋರ್ಟು ಇಲ್ಲ, ತಲೆ ಕೂರಲು ಇಲ್ಲ, ಹಂಗಾಗ್ಬಿಟ್ಟಿತ್ತು ನಮ್ಮ ಜೀವನ. ಆಮೇಲೆ ಗಿಯಾಗಿ ಅನ್ನೋ ಒಂದು ಸಿನಿಮಾಗೆ ಹೋದಾಗ ವೆಂಕಟೇಶ್ ಅವ್ರು ಕೊಟ್ಟರು. 2 ಸಿನಿಮಾ ಮುಗಿತು, ಮತ್ತೆ ಕೆಲಸ ಹುಡ್ಕಕ್ಕೆ ಶುರು ಮಾಡಿದೆ. ದಿನ ಹೋಗೋದು, ಸುತ್ತೋದು, ಬರೋದು. ಆ ಮೇಕಪ್ ಹಾಕೊಂಡ್ಮೇಲೆ ಅದು ಏನಾಗ್ಬಿಟ್ಟಿತ್ತು ಗೊತ್ತಿಲ್ಲ, ನನಗೆ ಹುಚ್ಚಿಡಿದ್ಬಿಟ್ಟಿತ್ತು ಗೊತ್ತಿಲ್ಲ. ನಮ್ಮ ಮನೆಯೊಳಗೆಲ್ಲ ಬೊಂಬಡಿ, ಊಟಕ್ಕೆ ಕೂತ್ಕೊಂಡ್ಬಿಟ್ರೆ ಬಾ ತಿನ್ನು ಹೋಗು, ಬಾ ತಿನ್ನು ಹೋಗು. ನಮ್ಮಮ್ಮ ಸರಿಯಾದ ಭಾಷೆಗಳಲ್ಲಿ ಬರೋದು ನನಗೆ ಭಾಷೆಗಳು. ಊಟ ಮಾಡೋದು, ಕೆಲಸಕ್ಕೆ ಹೋಗಲ್ಲ, ಏನಿಲ್ಲ, ಓದೋದು ಬಿಟ್ಟೆ, ಅದು ಇದು ಅಂತೇಳಿ ಓದೋದು ಬಿಟ್ಟಿದ್ದೆ. ಅದೇ ಪ್ರಾಬ್ಲಮ್ ಇದ್ದಿದ್ದು ಬಿಟ್ಟಿದ್ದೆ. ಸರಿ ಏನಪ್ಪ ಮಾಡೋದು ಅಂದ್ಬಿಟ್ಟು ಒಂದ್ಸತಿ ಒಂದು ಇಂಟ್ರೂಗೆ ಹೋದೆ, ಕೆಲಸ ಸಿಕ್ತಲ್ಲಿ. ನಾನು ಮನೆಗೆ ಬಂದು ಸುಳ್ಳು ಹೇಳ್ಬಿಟ್ಟೆ, ಎಲ್ಲೋ ಒಂದು ಜಾಗದಲ್ಲಿ ಶೂಟಿಂಗ್ ನಡೀತಾ ಇತ್ತು, ಬಸ್ಸಲ್ಲಿ ಹೋಗ್ಬೇಕಾರೆ ಹೊಟ್ಟೆ ಹೊರದ್ಬಿಡ್ತು ನನಗೆ. ಅಯ್ಯೋ ಶೂಟಿಂಗ್ ನಡೀತಾ ಇತ್ತಲ್ಲಪ್ಪ ಮಗಂದು, ಮತ್ತೆ ಕೆಲಸಕ್ಕೆ ಹೋಗಿ ಸೇರ್ಕೊಂಬಿಟ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾಯಿ ಪಾಡ್ ನಮ್ಮದು ಬೇಡ ಅಂದ್ಬಿಟ್ಟು ಏನು ಮಾಡಿದೆ, ವಾಪಸ್ ಮನೆಗೆ ಬಂದು ಅಮ್ಮ 1ನೇ ತಾರೀಕಿಂದ ಕರೆದವ್ರೆ ಅಂದೆ ಸುಮ್ಮನೆ. ಅವ್ರು 4ಇಂದನೇ ಬಂದಿದ್ರು, ಸುಳ್ಳು ಹೇಳಿದೆ. 1ನೇ ತಾರೀಕಿಂದ ಅಂದೆ, ಮತ್ತೆ ಹೋಗಲಿಲ್ಲ. ಏನೋ ಸ್ಟ್ರೈಕ್ ನಡೀತಾಯ್ತಮ್ಮ, ಏನೋ ನಡೀತಾ ಇಲ್ಲ ಅಂದ್ಬಿಟ್ಟು ಸುಳ್ಳು ಹೇಳಿ ಮತ್ತೆ ಎಸ್ಕೇಪ್ ಆಗ್ಬಿಟ್ಟೆ ಅಲ್ಲಿಂದ. ಕಡೆಗೆ ಉದಯ ಟಿ ವಿ ನಮ್ಮ ಮನೆಯೊಳಗಡೆ ಒಂದು ಟಿ ವಿ ತೊಗೊಂಡಿದ್ವಿ ಆ ಟೈಮಲ್ಲಿ, ಕಲರ್ ಟಿ ವಿ ಒಂದು ಮನೆಗೆ ಫಸ್ಟ್ ಟೈಮ್ ತೊಗೊಂಬಂದಿದ್ವಿ. ಬೆಲ್ಲಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವು ತೊಗೊಂಡಿದ್ದು ಲೋನಲ್ಲಿ. ಅವಾಗ ಅದ್ರ ಕೆಳಗಡೆ ಒಂದು ಆ್ಯಡ್ಸ್ ಬರ್ತಾಯಿತ್ತು, ಕುರಿಗಳು ಸರ್ ಕುರಿಗಳು ಅಂತ ಒಂದು ಪ್ರೋಗ್ರಾಮ್ ಬರ್ತಾಯಿತ್ತು. ಅದರ ಒಳಗಡೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಲಾಗುತ್ತದೆ ಅಂತ ನನ್ನ ಮಗಂದು ಇಮಿಡಿಯೇಟ್ ನಂಬರ್ ತೊಗೊಂಡು, ನನ್ನ ಫ್ರೆಂಡ್ ಒಬ್ಬನು ತುಂಬ ಚೆನ್ನಾಗಿ ಬರೀತಿದ್ದ ಕನ್ನಡ, ಅವನು ನನ್ನ ಬರವಣಿಗೆ ಸರಿ ಇರಲಿಲ್ಲ, ಅವನ ಕೈಲಿ ಬರೆಸ್ಬಿಟ್ಟು ಒಂದು ಫೋಟೋನ ಕಳಿಸ್ಕೊಟ್ಟೆ. ಒಂದು ಫೋನ್ ಬಂತು, ಅದು ಏನೋ ನನ್ನ ತಂಗಿ ಫ್ರೆಂಡ್ ನಂಬರ್ ಕೊಟ್ಟಿದ್ದೆ, ಮೊಬೈಲ್ ನಂಬರ್. ಅವಳು ಬ್ಯೂಟಿ ಪಾರ್ಲರ್ ಇಟ್ಟಿದ್ಲು, ಅವಳು ನಂಬರ್ ಕೊಟ್ಟೆ ಅವ್ರಿಗೆ ಕೊಟ್ಟಿದ್ದೆ. ಸುನೀಲ್ ಅವ್ರ ಅಂತ, ಅವ್ರನ್ನ ಸಿಸ್ಟರ್ ಸರ್ ಏನು ಹೇಳಿ ಅಂತ. ಸುನೀಲ್ ಅವ್ರನ್ನ ಕಳಿಸ್ಕೊಡಿ ಇಂಟರ್ವ್ಯೂಗೆ, ಸ್ಕ್ರೀನ್ ಟೆಸ್ಟ್ಗೆ ಅಂದರು. ಅವಳು ನನಗೆ ಫೋನ್, ಅವಳು ನಮ್ಮ ಮನೆಗೆ ಬಂದು ಹೇಳಿದ್ರು, ಈ ಥರ ಯಾರೋ ಡೈರೆಕ್ಟ್ರು ಸುಧಾಕರ್ ಸಾಜಾನ್ ಅವ್ರು ಫೋನ್ ಮಾಡಿದ್ರು, ನೀವೇನು ಸ್ಕ್ರೀನ್ ಟೆಸ್ಟ್ ಹೋಗ್ಬೇಕಂತೆ, ಸದಾಶಿವನಗರ ಅಡ್ರೆಸ್ ಕೊಟ್ಟರೆ ಬರ್ಕೊಂಡಿದ್ದೀನಿ ಸುನೀಲ್ ಅಣ್ಣ. ಇಮಿಡಿಯೇಟ್ ತೊಗೊಂಡು ಬಸ್ಸಲ್ಲಿ ಸದಾಶಿವನಗರ್ಗೆ ಹೋದೆ. ಸ್ಕ್ರೀನ್ ಟೆಸ್ಟಲ್ಲಿ ಗೆದ್ದುಬಿಟ್ಟೆ. ಅವ್ರು ಕೊಟ್ಟಿದ್ದೇನು ಒಂದು ಪಾಟ್ ಕೊಟ್ಬಿಟ್ಟು ಇದನ್ನು ಹೆಂಗೆ ಸೇಲ್ ಮಾಡ್ತೀಯ ತೋರಿಸು ಅಂದರು. ತೋರಿಸ್ದೆ ಅದನ್ನು. ತೋರಿಸಿದ ತಕ್ಷಣ ಅವ್ರಿಗೆ ಇಷ್ಟ ಆಗ್ಬಿಡ್ತು. ಸರಿ, ಇದ್ರೊಳಗೆ ಬೈತಾರೆ ಹೊಡಿತಾರೆ ಎಲ್ಲ ಇರುತ್ತೆ ಕುರಿಯಲ್ಲಿ, ಏನು ಮಾಡ್ತೀರ ನೋಡಿ ಅಂದರು. ಇಲ್ಲ ಸರ್ ತೊಂದರೆ ಇಲ್ಲ ಅಂದೆ. ಇಲ್ಲಿ ಕೆಲಸಕ್ಕೆ ಹೋಗೋ ಬರಲಿ, ಇಲ್ಲೆಲ್ಲೋ ಓಡಿಸ್ಕೊಳ್ ಬಯಸ್ಕೊಳ್ಳೋದು ಎಷ್ಟೋ ಒಳ್ಳೇದಲ್ವಾ ಅಂತ ಅನಿಸ್ತು. ಮನೆಗೆ ಬಸ್ ಹತ್ಬಿಟ್ಟು ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಮನೆಗೆ ಫೋನ್ ಬಂದಿತ್ತು ಅವಳು ಮೊಬೈಲ್ಗೆ, ಮತ್ತೆ ಫೋನ್ ಬಂದಿತ್ತು, ನಾಳೆಯಿಂದ ಕಳಿಸಿ ಅವ್ರು ಶೂಟಿಂಗ್ಗೆ ಅಂತ. ಹೋಗ್ಬಿಟ್ಟೆ, ಸ್ಕ್ರೀನ್ ಟೆಸ್ಟಲ್ಲಿ ಗೆದ್ದುಬಿಟ್ಟಿದ್ದೆ ನೋಡಿ. ನಾನು ಯಾರನೇ ಆಗಲಿ, ನಾನು ಯಾವುದೋ ರೆಕಮೆಂಡಿಂದ ಬಂದು ಸಿನಿಮಾ ಇಂಡಸ್ಟ್ರಿಗೆ ಬಂದವನಲ್ಲ, ಕುರಿಗೂ ಅಷ್ಟೇ ರೆಕಮೆಂಡಿಂದ ನಾನು ಬಂದವನಲ್ಲ, ನನ್ನ ಟ್ಯಾಲೆಂಟ್ನ ತೋರಿಸಿ ಬಂದವನು. ಇದನ್ನು ಹೆಂಗೆ ಸೇಲ್ಸ್ ಮಾಡ್ತೀಯ ತೋರಿಸು ಅಂತ ಹೇಳಿದಾಗ ಅದನ್ನು ಸೇಲ್ ಮಾಡಿ ನಾನು ತೋರಿಸ್ದೆ. ನಾನು ಸೇಲ್ಸ್ ಮ್ಯಾನ್ ಆಗಿದ್ದರಿಂದ ಅದು ಕಾನ್ಸೆಪ್ಟ್ ಸೂಪರಾಗಿ ಸಿಕ್ತು, ಅದೇನೋ ಲಕ್ ಅನ್ಸುತ್ತೆ ನಂದು ಆ ಟೈಮಲ್ಲಿ ಕೊಟ್ಬಿಟ್ಟೆ. ಆಮೇಲೆ ಫಸ್ಟ್ ಡೇ ಶೂಟಿಂಗ್ ಹೋದೆ, 2ನೇ ದಿವಸ ನನ್ನೇ ಕುರಿ ಮಾಡಿಬಿಟ್ರು. ಯಾರೋ ಪ್ರಕಾಶ್ ಅನ್ನೋರು ಕುರಿ ಮಾಡಿಬಿಟ್ರು ನನ್ನೇ. ನೀವು ಕುರಿ ಮಾಡೋಕ್ಕಂತ ಬಂದು ಸೇರ್ಕೊಂಡ್ರಿ, ನೀವೇ ಕುರಿ ಆಗಿಬಿಟ್ರಿ, ನನ್ನ ಟೈಮ್ ವೇಸ್ಟ್ ಮಾಡಿಬಿಟ್ಟು ಒಂದು ಜಾಗದಲ್ಲಿ, ನೀವೇ ಕುರಿ ಆಗಿಬಿಟ್ರಿ, ಏನು ಹೆಂಗೆ ಅಂತ ಕೇಳಿದ್ರು ನನಗೆ. ಪರವಾಗಿಲ್ಲ ಸರ್, ನೀವು ನನ್ನ ಕುರಿ ಮಾಡಿದಿರಾ, ತೊಂದರೆ ಇಲ್ಲ, ನೀವು ಬಂದು ಕೊಟ್ಟಿದ್ರ ಭಗವಂತನಿಗೆ, ನಾನು ಕೊಡ್ತೀನಿ ನಿಮಗೆ ಅಂತೇಳಿ ಅದು ಬನ್ನ ವಾಪಸ್ ಕೊಟ್ಟೆ. ಆಮೇಲೆ ಒಂದು ಕಾನ್ಸೆಪ್ಟ್ ಕೊಟ್ಟರು ನನಗೆ, ಒಂದು 15 ದಿವಸ ಇವರು ಮೈಸೂರು ಶೂಟಿಂಗ್ ಹೋಗಿ ಬಂದಮೇಲೆ ಸುಧಾಕರ್ ಸಾಜ ಸರ್ ಅವರು, ಅದು ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ ನನಗೆ, ಮತ್ತೆ ನನ್ನ ವಾಪಸ್ ಕರೆಸ್ಕೊಂಡ್ರು. ಕರೆಸ್ಕೊಂಡು ಇನ್ನೊಂದು ಕಾನ್ಸೆಪ್ಟ್ ಕೊಡ್ತೀನಿ, ಚಾನ್ಸ್ ಕೊಡ್ತೀನಿ ನಿಮಗೆ, ಒಂದು ನಾಯಿ ಕ್ಯಾರೆಕ್ಟರ್ ಇದೆ ಮಾಡ್ತೀಯಾದ್ರು ಮಾಡ್ತೀನಿ ಅಂದೆ. ಆ ನಾಯಿ ಕ್ಯಾರೆಕ್ಟರ್ ಮಾಡಿದ್ಮೇಲೆ ಈ ಬೆಳ್ಳೋಗ್ಬಿಡ್ತು ನನಗೆ, ಒಂದು ಸೂಟ್ ಕೇಸ್ ಎತ್ತಾಕ್ಬಿಟ್ಟು ಅವನು ಸರಿಯಾಗಿರೋದು.
ಸುನೀಲ್ ಅಂದರೆ ಏನು, ನನ್ನ ಟ್ಯಾಲೆಂಟ್ ಏನು ಅಂತ ನಂಗೆ ತೋರಿಸೋ ಒಂದು ಅವಕಾಶ ಸಿಕ್ಕಿದ್ದು ಕುರಿಗಳ ಸರಲ್ಲಿ. ಆಮೇಲೆ ಸುರಿಮಳೆ ಥರ ನನಗೆ ಶುರು ಆಗೋಯ್ತು ಸಿನಿಮಾಗಳ ಅವಕಾಶ. ಅಜಯ್ ಫಿಲಮು ರಾಕ್ ಲೈನ್ ವೆಂಕಟೇಶ್ ಬ್ಯಾನರ್ ಅವರಿಂದ ಲಕ್ ಅಂತ ಹೇಳ್ಬೋದು. ಅಜಯ್ ಸಿನಿಮಾಗೆ ನನಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಜೊತೆ ಒಂದು ಅವಕಾಶ ಸಿಕ್ತು. ದರ್ಶನ್ ಸರ್ ಅವ್ರ ಜೊತೆ ಮಾಡಿದೆ. ವಿಜಯರಾಘವೇಂದ್ರ ಸರ್ ಅವ್ರ ಜೊತೆ ಮಾಡಿದೆ. ಪ್ರೇಮ್ ಅವ್ರ ಜೊತೆ ಮಾಡಿದೆ. ಪಲ್ಲಕ್ಕಿ ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಟ್ಟೆ. ಪಲ್ಲಕ್ಕಿ ಅನ್ನೋ ಒಂದು ಸಿನಿಮಾ ನಿಮಗೂ ಗೊತ್ತಿರಬೇಕು, ಇವಾಗಲೂ ಕ್ಯಾರೆಕ್ಟರ್ ಅದರೊಳಗಡೆ ನಂದು ತುಂಬ ಅದ್ಭುತವಾದ ಕ್ಯಾರೆಕ್ಟ್ರು ಪಲ್ಲಕ್ಕಿ. ತಾಜ್ ಮಹಲ್ ಸೂಪರ್ ಡೂಪರ್ ಹಿಟ್ಟು. ಹುಡುಗಾಟ ಮಾಡಿದೆ ಗೋಲ್ಡನ್ ಸ್ಟಾರ್ ಅವ್ರ ಜೊತೆ ಸೂಪರ್ ಡೂಪರ್ ಹಿಟ್ ಸಿನಿಮಾ ಹುಡುಗಾಟ. ಸೊ ಹೀಗೆ ಹಲವಾರು ಸಿನಿಮಾಗಳನ್ನ ನಾನು ಮಾಡ್ಕೊಂಡೋಗಿ ಇವತ್ತು 115 ಸಿನಿಮಾ ಆಗಿದೆ. ತೆಲುಗು 5 ಸಿನಿಮಾ ಮಾಡಿದ್ದೀನಿ ನಾನು. ಓಕೆ, ನಾನು ಕುರಿಗಳ ಸರ್ಗೆ ಹೋದ್ಮೇಲೆ ಒಂದು ಒಳ್ಳೆ ಹೆಸರು ಬರೋಕ್ಕೆ ಶುರು ಆಯ್ತು ನಾನು ಕುರಿಗಳ ಸರಲ್ಲಿ. ಅದು ಯಾವ ಲಕ್ಕೋ ಏನೋ ಗೊತ್ತಿಲ್ಲ, ಯಾವ ದೇವರು ಇಲ್ಲ ಯಾರು ನಮ್ಮ ದೇವರುಗಳು ನನ್ನ ಅಭಿಮಾನಿ ದೇವರುಗಳ ಆಶೀರ್ವಾದ ಏನೋ ಗೊತ್ತಿಲ್ಲ, ಆ ಟೈಮಲ್ಲಿ ಕುರಿಯಲ್ಲಿ ಕ್ಲಿಕ್ ಆಗಿಬಿಟ್ಟೆ. ಸುರಿಮಳೆ ಶುರುವಾಯ್ತು ನೋಡಿ ನನಗೆ ಸಿನಿಮಾಗಳದು. ಅಜಯ್ ಫಿಲಮ್ ಫಸ್ಟ್ ಸಿನಿಮಾ ನನಗೆ ಬಂದಿದ್ದು ಕುರಿಯಲ್ಲಿ ಕ್ಲಿಕ್ ಆದಮೇಲೆ. ಅಜಯ್ ಫಿಲಮ್ ರಾಕ್ ಲೈನ್ ಸರ್ ವೆಂಕಟೇಶ್, ರಾಕ್ ಲೈನ್ ವೆಂಕಟೇಶ್ ಬ್ಯಾನರ್ ಅವರಿಂದ ಅಜಯ್ ಸಿನಿಮಾಗೆ ಬಂತು. ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಟ್ಟೆ. ಅದಾದಮೇಲೆ ಪಲ್ಲಕ್ಕಿ ಬಂತು, ಸೂಪರ್ ಡೂಪರ್ ಹಿಟ್ಟು. 100 ಡೇಸ್ ಹೋಯ್ತು ಆ ಸಿನಿಮಾ, ನಿಮ್ಗೆ ಗೊತ್ತಿರಬೇಕು. ಪಲ್ಲಕ್ಕಿ ಒಳ್ಳೆ ಕ್ಯಾರೆಕ್ಟ್ರು. ತಾಜ್ ಮಹಲ್ ಬಂತು, 2 ತಿಂಗಳು ಕಾಯ್ದಿದ್ರು ಚಂದ್ರು, ಆರ್ ಚಂದ್ರು ಡೈರೆಕ್ಟರ್ ಅವರು ನನ್ನ ಸಿನಿಮಾ ಡೇಟ್ಗೆ 2 ತಿಂಗಳು ಕಾಯ್ದಿದ್ರು, ಅಷ್ಟು ಬ್ಯುಸಿ ಇದ್ದೆ ನಾನು. ತಾಜ್ ಮಹಲ್ ಫಿಲಮ್ ಮಾಡಿದೆ, 2 ತಿಂಗಳು ಡೇಟ್ ಕೊಟ್ಟ ಮೇಲೆ ಆ ಸಿನಿಮಾ 1 ದಿವಸ ಶೂಟ್ ಮಾಡಿದ್ರು, ಸೂಪರ್ ಡೂಪರ್ ಹಿಟ್ ಹೋಯ್ತು ಸಿನಿಮಾ. ಅದನ್ನು ತೆಲುಗಲ್ಲಿ ಕೂಡ ಮಾಡಿದ್ರು. ವೇಣುಮಾಧವ್ ಈಗ ರೀಸೆಂಟಾಗಿ ಯಾರು ಇದು ಒಂದು ಹೋದ್ರು ಪಾಪ, ಅವರು ನಮ್ಮ ಮಧ್ಯೆ ಇಲ್ಲ ಇವಾಗ, ವೇಣುಮಾಧವ್ ಸರ್ ಅವರು, ಅವರು ನನ್ನ ಕ್ಯಾರೆಕ್ಟರ್ನ ಮಾಡಿದ್ರು ತೆಲುಗಲ್ಲಿ. ನೋಡಿ, ಆ ತಾಜ್ ಮಹಲ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದಮೇಲೆ ತೆಲುಗಲ್ಲಿ ಮಾಡಿದ್ರು, ಬಟ್ ತೆಲುಗಲ್ಲಿ ಓಡಲಿಲ್ಲ ಅಷ್ಟು. ಆಮೇಲೆ ನೆಕ್ಸ್ಟ್ ಹುಡುಗಾಟ ಮಾಡಿದೆ ಸೂಪರ್ ಡೂಪರ್ ಹಿಟ್ ಸಿನಿಮಾ, ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವ್ರ ಜೊತೆ. ದರ್ಶನ್ ಸರ್ ಅವ್ರ ಜೊತೆ ಇಂದ್ರ ಸಿನಿಮಾ ಮಾಡಿದೆ, ಸೂಪರ್ ಡೂಪರ್ ಹಿಟ್ ಆಯಿತು. ಆಮೇಲೆ ವಿಜೇಂದ್ರ ರಾಘವೇಂದ್ರ ಸರ್ ಅವ್ರ ಜೊತೆ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಎಲ್ಲ ಹೀರೋಗಳ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ, ನನಗೆ ಅದೊಂದು ಖುಷಿ ಕೂಡ ಆಗುತ್ತೆ. ಬ್ಯುಸಿ ಅದೇ ಫುಲ್ಲು. ಆಮೇಲೆ ನನ್ನ ಜೀವನದಲ್ಲಿ ನಿಮ್ಗೆ ಗೊತ್ತು, ಕೆಲವು ಇಂಟರ್ವ್ಯೂಗಳನ್ನ ನೋಡಿರ್ತೀರ, ವಿಡಿಯೋ ಕೂಡ ವೈರಲ್ ಆಯಿತು. ನನ್ನ ಜೀವನಕ್ಕೆ ಒಂದು ಬತ್ತಿನ ಹಚ್ಚಕ್ಕೆ ಒಂದಿಬ್ಬರು ಕಲಾವಿದರು ಬಂದು ನನಗೆ ಹಿಂಗೆ ಮಾಡಿದ್ರು. ಆಮೇಲೆ ಕುರಿ ಪ್ರತಾಪ್ ಅಂತ ಏನು ನೀವು ಕರೀತಾರೆ ಇವತ್ತು, ಅವನಿಗೆ ಸಿನಿಮಾಗೆ ಅವಕಾಶ ಕೊಡಿಸಿದ್ದು ನಾನು. ಇದು ಸತ್ಯವಾದ ಮಾತು ನಾನು ಹೇಳ್ತೀನಿ. ನನಗೆ ಬಂದ ಅವಕಾಶ, ನಾನು ತುಂಬ ಬ್ಯುಸಿ ಇದ್ದೆ ಕುರಿಗಳ ಸರಲ್ಲಿ ಅವಾಗ, ತುಂಬ ಬ್ಯುಸಿ ಆದೆ. ಆಮೇಲೆ ಸಿನಿಮಾ ಅವಕಾಶಗಳು ನನಗೆ, ಯಾಕಂದರೆ ನಾನು ಪಾತ್ರ ಮಾಡ್ತಾ ಇದ್ದೆ, ಎಲ್ಲ ಪಾತ್ರಗಳು ಏನೇ ಪಾತ್ರ ಕೊಟ್ಟರು ಮಾಡ್ತಾ ಇದ್ದೆ ನಾನು. ಅದು ಹೆಣ್ಣು ವೇಷ ಆಗಿರ್ಬೋದು, ಇಲ್ಲ ಪೂಜಾರಿ ವೇಷ ಆಗಿರ್ಬೋದು, ಇಲ್ಲ ಮಂತ್ರವಾದಿದಾಗಿರ್ಬೋದು, ಇಲ್ಲ ಹುಚ್ಚನ ಕ್ಯಾರೆಕ್ಟರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಏನೇ ಕೊಟ್ಟರು ಪಾತ್ರಗಳು ಮಾಡ್ತಾ ಇದ್ದೆ. ಡೈರೆಕ್ಟ್ರಿಗೆ ನಾನು ಇಷ್ಟ ಆದೆ, ನನ್ನ ಮೇಲೆ ಕಣ್ಬಿತ್ತು, ನನ್ನ ಕ್ಯಾರೆಕ್ಟ್ರ್ಗಳು ನೋಡಿ ಇವನು ಆ್ಯಕ್ಟಿಂಗ್ ಸಖತ್ತಾಗಿ ಮಾಡ್ತಾನೆ ಅಂತ ನನಗೆ ಸಿನಿಮಾ ಅವಕಾಶಗಳು ಬಂತು. ಅವನು ಮಾಡ್ತಾ ಇರಲಿಲ್ಲ, ಅವನಿಗೆ ಸಿಗ್ತಾ ಇರಲಿಲ್ಲ, ಕರೆಕ್ಟ್ ಅಲ್ವಾ? ಲಾಸ್ಟಿಗೆ ಬಂದು ಸೆಂಟ್ರಲ್ಲಿ ಒಂದು ಗಿಫ್ಟ್ನ ಕೊಟ್ಟು ಆಮೇಲೆ ಕ್ಯಾಮ್ರಾನ ತೋರಿಸೋ ಕೆಲಸ ಮಾಡ್ತಿದ್ದೆ ನಾನು. ನಾನು ಡೈರೆಕ್ಟಾಗಿ ಹೇಳ್ತೀನಿ ಯಾವಾಗಲೂ. ಆಮೇಲೆ ಅವನಿಗೆ ನಾನು ಪಾಪ ಅವ್ನು ನನ್ನ ಹತ್ರ ಒಂದು ಸತಿ ಹೇಳ್ಕೊಂಡ, ಏನೋ ನನಗೆ ಒಂದು ಸಿನಿಮಾ ಅವಕಾಶಗಳಿಲ್ವಲ್ಲೋ ಅಂತ ನನ್ನ ಹತ್ರ ಹೇಳ್ಕೊಂಡ. ನನಗೆ ಬೇಜಾರಾಯಿತು, ನಾನು ಸತ್ಯ ಹೇಳ್ತೀನಿ ರೀ, ನಾನು ತುಂಬ ಪ್ರೀತಿಸ್ತಾ ಇದ್ದೆ ಅವನ, ನನ್ನ ಬ್ರದರ್ ಥರ ಇದ್ದ ಅವ್ನು ನನಗೆ. ನನಗೆ ಅವ್ನಿಗೆ ಯಾರಾದರೂ ಕುರಿಯಲ್ಲಿ ಯಾರಾದರೂ ಹೊಡೆದ್ಬಿಟ್ರೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತಾಯಿತ್ತು ನನಗೆ. ಅವ್ನಿಗೆ ಟಚ್ ಆಗ್ಬಿಡ್ತಲ್ಲ ಪಾಪ, ಅವ್ನಿಗೆ ಟಚ್ ಮಾಡ್ಬಿಟ್ರಲ್ಲ, ಛೇ ಸ್ವಲ್ಪರಲ್ಲಿ ಮಿಸ್ ಆಗಿ ಅವನ್ನ ಮುಟ್ಬಿಟ್ರಲ್ಲ ಅಂತ ನನಗೆ ಅಷ್ಟು ಬೇಜಾರು. ನನ್ನ ಮನಸ್ಸಿಂದ ಹೇಳ್ತೀನಿ ಇದನ್ನು, ತುಂಬ ಇಷ್ಟಪಡ್ತಾ ಇದ್ದೆ ಅವನ್ನ. ಸರಿ, ಅವ್ನು ಹೆಂಗಾರು ಮಾಡಿ ಸಿನಿಮಾ ಫೀಲ್ಡ್ ನನಗೆ ಒಂದ್ಸತಿ ಒಂದು ಮಾತು ಹೇಳ್ದ, ಏನೋ ನಿನ್ನ ಸಿನಿಮಾ ಎಲ್ಲ ಆಯ್ತು, ಕುರಿಯಾದ್ಮೇಲೆ ನನ್ನ ಜೀವನ ಹೆಂಗೋ, ಬೇಜಾರಾಗ್ಬಿಡ್ತಾ ನನಗೆ, ಒಂದು ಅವಕಾಶ ಇಲ್ವಲ್ಲ ಅಂತ ಒಂಥರ ಕಣ್ಣಲ್ಲಿ ನೀರಾಕೋ ಥರ ಮಾಡ್ದೆ ಅವನು. ನಂಗೆ ಬೇಜಾರಾಯಿತು, ಹೆಂಗಾದರೂ ಮಾಡಿ ಇವನ್ನ ತಳ್ಬೇಕಲ್ಲ ಅಂತೇಳಿ ಒಂದು ಅವಕಾಶ ಬಂತು ನನಗೆ. ಸಿಕ್ಸರ್ ಫಿಲಮ್ಗೆ, ಪ್ರಜ್ವಲ್ ದೇವರಾಜ್ ಅವರ ಸಿನಿಮಾಗೆ ನನಗೊಂದು ಅವಕಾಶ ಬಂತು. ಮಾಡಿ ಸುನೀಲ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಅಂತ ಮ್ಯಾನೇಜರ್ ಕಡೆಯಿಂದ ಎಲ್ಲ ಫೋನ್ ಬಂತು. ಶಶಾಂಕ್ ಸರ್ ಅವ್ರು ಫೋನ್ ಮಾಡಿದ್ರು, ಅವಾಗೆಲ್ಲ ಇತ್ತು. ನಾನೇನು ಮಾಡಿದೆ, ಈ ಟಿ ವಿ ರಘು ಅಂತ ಇದ್ದಾರೆ ಅವಳು, ರಘು ರಾಮ್ ಅಂತ ಒಬ್ರು ಇದ್ದಾರೆ. ಅವರು ನನಗೆ ಹೇಳಿದ್ರು, ಸುನೀಲ್ ಇಬ್ಬರು ಮಾಡಬೇಕು, ನಾನು ನೀನು ಇಬ್ಬರು ಕ್ಯಾರೆಕ್ಟರ್ ಮಾಡಬೇಕು. ಅಜಯ್ ಮಾಡ್ತಾ ಇದ್ವಲ್ಲ, ಸೊ ಅವರಿಬ್ಬರು ಕಾಂಬಿನೇಷನಿಂದ ನನಗೆ ಸಿಕ್ಸರಿಗೆ ಬಂತು. ಮಾಡೋಣ ಅಂದರು. ಸರ್, ಹೆಂಗಾರು ಮಾಡಿ ಪ್ರತಾಪಕ್ಕೆ ತಳ್ಬೇಕು ಸರ್, ಪಾಪ ಅವ್ನಿಗೆ ಅವಕಾಶಗಳಿಲ್ಲ, ಇದು ಒಳ್ಳೆ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ ಶಶಾಂಕ್ ಸರ್ ಅವರು, ನೀವು ಮಾಡಿ ಅಂದರು. ಇಲ್ಲ ಸರ್, ದಯವಿಟ್ಟು ನೋಡಿ, ಹೆಂಗಾರು ಮಾಡಿ ಸರ್ ಅಂದ್ಬಿಟ್ಟು, ಇಲ್ಲ ಸರ್ ನಾನು ಬ್ಯುಸಿ ಇದ್ದೀನಿ, ದಯವಿಟ್ಟು ಪ್ರತಾಪ್ನ ಹಾಕ್ಕೊಳ್ಳಿ ಅಂತ ಹೇಳಿದೆ. ಅದೊಂದು 2-3 ದಿವಸ ಈ ಕನ್ವರ್ಸೇಷನ್ ನಡೀತು, ನೀವು ಮಾಡಿ ಅಂತ. ಅವರು, ಸರ್ ಇಲ್ಲ ನಾನು ಬ್ಯುಸಿ ಇದ್ದೀನಿ, ನಾನು ಫ್ರೀ ಇದ್ದೆ. ಆ್ಯಕ್ಚುಲಿ ಅಜಯ್ ಸಿನಿಮಾ ಮುಗಿದ್ಬಿಟ್ಟಿತ್ತು ನಂದು, ಅಜಯ್ ಸಿನಿಮಾ ಮುಗೀತು, ನಾನು ಫ್ರೀ ಇದ್ದೆ. ಸೊ ಏನು ಮಾಡಿದೆ, ಸುಳ್ಳು ಹೇಳ್ಬಿಟ್ಟೆ ನಾನು. ನೋಡಿ, ನನ್ನ ಮನಸ್ಸಿಂದ ನಾನು ಹೇಳ್ತಾ ಇರೋದಿದ್ದು, ಅವನು ಬದುಕಲಿ ಅಂತ. ನನಗೆ ಅವ್ರು ತೊಟ್ಟೆ ಇದ್ದಿದ್ರೆ ನಾನು ಅವ್ನಿಗೆ ಅವಕಾಶ ಕೊಡಿಸ್ತಾ ಇರಲಿಲ್ಲ. ನಾನೇನು ಮಾಡಿದೆ, ಹೇಳಿದೆ, ಇಲ್ಲ ಸರ್ ದಯವಿಟ್ಟು ನಾನು ಬ್ಯುಸಿ ಇದ್ದೀನಿ ಸರ್, ಪ್ರತಾಪಿಗೆ ಕೊಡಿ ಅಂತ. ಸರಿ ಅಂತ ಅವ್ನು ಎಂಟ್ರಿ ಕೊಟ್ಟ. ಅದಾದಮೇಲೆ ನನಗೊಂದು ಫೋನ್ ಮಾಡ್ದ ಇವನು. ಏನಂತ ಫೋನ್ ಮಾಡ್ದ, ನೀನು ಮಾಡ್ತಾ ಇದೆಯಾ ಈ ಸಿನಿಮಾದಲ್ಲಿ ಅಂತ. ಅಪ್ಪ ಗುರು, ನಾನೆಂಗೋ ಮಾಡೋಕ್ಕಾಗುತ್ತೆ, ನೀನು ಇದೆಯಲ್ವಾ, ಯಾಕಂದ್ರೆ ನಾನು ಒಬ್ಬನೇ ಅಲ್ವಾ, ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೀನಲ್ವಾ, ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೀನಿ, ನಂಗೆ ಸ್ವಲ್ಪ ಭಯ ಅಂದ. ಏನಕ್ಕೆ ಭಯ ಏನಿದೆ, ನಾನು ಮಾಡೋ ಕ್ಯಾರೆಕ್ಟರ್ ನೀನು ಮಾಡ್ತಾ ಇರೋದು, ಮಾಡು ಪರವಾಗಿಲ್ಲ, ಆಮೇಲೆ ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ ಇಬ್ಬರು ಅಂತ ಹೇಳಿದೆ. ಜೊತೆಗಿದ್ದವನು, ಆಮೇಲೆ ನನ್ನ ಟ್ಯಾಲೆಂಟ್ ಗೊತ್ತು, ನಾನು ಸ್ಪಾಟಲ್ಲಿ ಏನು ಬೇಕಾದ್ರೂ ಕ್ರಿಯೇಟ್ ಮಾಡಬಲ್ಲೆ. ನನಗೆ ದೇವರಷ್ಟು ಕೆಪಾಸಿಟಿ ಕೊಟ್ಟಿದ್ದಾನೆ ಆ ಸರಸ್ವತಿ, ನನಗೆ ಒಲ್ದಿದ್ದಾಳೆ. ಆ ಓದಲ್ಲಿ ನಾನು ಓದ್ತಾ ಇದ್ದಾಗ ನನಗೆ ಆ ಸರಸ್ವತಿ ಒಲಿದ್ಲು, ಆದರೂ ಕೂಡ ಅದು ನನಗೆ ಹತ್ತಿರದಲ್ಲಿ ಬರೋಕ್ಕಾಗಲಿಲ್ಲ.
ಇಂಥವ್ರಿಗೊಬ್ಬರಿಗೆ ನಾನು ಒಂದು ಎಂಟ್ರಿ ಕೊಡಿಸ್ಬೇಕಂತ ಒಂದು ಹೆಲ್ಪ್ ಮಾಡಿದೆ, ಬ್ರದರ್ ಥರ ಮಾಡಿದೆ. ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ, ಕ್ಯಾಮ್ರಾ ಇದೆ, ಸತ್ಯ ಹೇಳೋ ಮಾತಿದ್ದು ನಾನು. ನನ್ನ ಮನಸ್ಸಿಂದ ಮಾಡಿದೆ ಅವನಿಗೆ, ಹೋಗಪ್ಪ ನೀನು ಇರು, ನೀನು ಇಂಡಸ್ಟ್ರಿಗೆ ಗೆಲ್ಲು, ಹೆಂಗಾರು ಮಾಡಿ ನುಗ್ಗು ಅಂತ ನುಗ್ಗಿಸ್ದೆ. ಬಟ್ ಅವರು ನಮಗೆ ನನ್ನ ಟ್ಯಾಲೆಂಟು, ಆಮೇಲೆ ಡೈರೆಕ್ಟರ್ ಏನಾದರೂ ಒಂದು ಕಾನ್ಸೆಪ್ಟ್ ಕೊಟ್ಟಾಗ, ಅಲ್ಲಿ ಶೂಟಿಂಗಲ್ಲಿ ಇಬ್ಬರು ಹಲವಾರು ಸಿನಿಮಾಗಳು ಮಾಡಿದ್ವಿ, ಏನೇ ಕೊಟ್ಟಾಗ ಅದನ್ನು ನಾನು ಎಕ್ಸ್ಟ್ರಾ ಕ್ರಿಯೇಟ್ ಮಾಡ್ತಿದ್ದೆ. ಡೈರೆಕ್ಟ್ರ್ ಇಷ್ಟು ಕೊಟ್ಟರೆ ನಾನು ಸರ್ ಇದನ್ನ ಈ ಥರ ಮಾಡ್ತೀನಿ, ಡೈರೆಕ್ಟ್ರಿಗೆ ಇಷ್ಟ ಆಗ್ಬಿಡೋದು, ತುಂಬ ಇಷ್ಟ ಆಗೋದು, ಸಖತ್ತಾಗಿದೆ ಸುನಿಲ್ ಇದು ಮಾಡಿ ಇದು ಮಾಡಿ ಅಂತ. ಇವನು ಸುಮ್ಮನೆ ಇರೋ, ಅದೆಲ್ಲ ಮಾಡೋಕ್ಕೋಬೇಡ ಸುಮ್ಮನೆ ಇರೋದು ಅಂದರೆ, ಅವರಿಗೆ ಒಬ್ಬನ ಟ್ಯಾಲೆಂಟ್ ಇದೆ ಅಂದರೆ ಇವ್ರಿಗೆ ಡಮ್ಮಿ ಆಗಿಬಿಡ್ತಾರಂತೆ, ಇವ್ರಿಗೆ ಭಯ ಇರ್ಬೋದು ಮೋಸ್ಟ್ಲಿ, ಆ ಥರ ಏನಾರು ಇರ್ಬೋದು. ಅದರಿಂದ ನಮ್ಮೆಲ್ಲಗ ಅವಾಯ್ಡ್ ಮಾಡ್ತಾ ಹೋದರು. ಆಮೇಲೆ ಇನ್ನೊಂದು ಸತ್ಯ ಹೇಳೋಕೆ ಇಷ್ಟಪಡ್ತೀನಿ, ಚಿಕ್ಕಣ್ಣನ ವಿಚಾರ ನಾನು ಹೇಳೋಕೆ ಇಷ್ಟಪಡ್ತೀನಿ ನಿಮಗೆ. ಚಿಕ್ಕಣ್ಣ, ಪ್ರತಾಪು, ನಾನು ಶೂಟಿಂಗಲ್ಲಿ ಬಿಸಿ ಇದ್ದಾಗ ಪ್ರತಾಪು, ಚಿಕ್ಕಣ್ಣ ಇಬ್ಬರು ನಾಟಕ ಇವೆಲ್ಲ ಮಾಡೋರು, ಜೊತೆಗೆ ಕರ್ಕೊಂಬಂದ ಅವ್ರನ್ನ ಒಂದ್ಸತಿ ಆವಾಗವಾಗ ಕರ್ಕೊಂಬರ್ತಾ ಇದ್ದ. ಅವ್ನು ಬಂದಾಗೆಲ್ಲ ಏನಾಗೋದು ಅಂದರೆ ಕೋರ್ಟ್ ಕೇಸು, ಈ ಪೊಲೀಸ್ ಕೇಸೆಲ್ಲ ಆಗ್ಬಿಡೋದು. ಇದು ಸತ್ಯ ಸರ್, ಇದು ನಡೆದಿರೋದು ಸತ್ಯ, ಇದು ನಾನು ಸತ್ಯ ಹೇಳ್ತೀನಿ ಧರ್ಮಸ್ಥಳ ಮಂಜುನಾಥ ಠಾಣೆಗೂ, ಇದು ನಡೆದಿರೋ ಘಟನೆ. ಆಮೇಲೆ ಅವ್ನಿಗೆ ಆಗ ಐರನ್ ಲೆಗ್ ಅಂತ ಹೆಸರಿಟ್ಟಿದ್ದು ನಾನಲ್ಲ, ನಮ್ಮ ಡೈರೆಕ್ಟರ್ ಸರ್ ಅವನಿಗೆ ಹೆಸರಿಟ್ಟಿದ್ದು. ಅವಾಗ ನನಗೆ ಅದು ಐರನ್ ಲೆಗ್ ಅಂದ್ರೂ ಏನಂತ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಅವ್ನು ಬಂದಾಗೆಲ್ಲ ಗಲಾಟೆ ಎಲ್ಲ ಆಗೋದಂತೆ, ಅದು ಇದಾಗೋದು, ಅದಕ್ಕೆ ಏ ಅವನ ಕರ್ಕೊಂಬರಕ್ಕೆ ಹೋಗ್ಬಿಡಕಣೋ, ಅವ್ನು ಬಂದ ಅಂದರೆ ಗಲಾಟೆಗಳು ಅವ್ಯೂ ಎಲ್ಲ ಆಗ್ಬಿಡ್ತವೆ ಅಂತ ಅವನಿಗೆ ಐರನ್ ಲೆಗ್ ಅಂತ ಹೆಸರಿಟ್ಟರು. ಸರಿ, ಆಮೇಲೆ ನನಗಿದು ಗೊತ್ತಿಲ್ಲ ವಿಚಾರ. ಆಮೇಲೆ ನಾವು ಫ್ರೆಂಡ್ಲಿಯಾಗಿದ್ವಿ ಚಿಕ್ಕಣ್ಣ, ನಾವೆಲ್ಲ ಏನೋ ನನ್ನ ಮಗನೇ ಇವತ್ತು ಗಲಾಟೆ ಆಗ್ತೈತೆ, ನನ್ನ ಮಗ ನೀನು ಬಂದ್ಬಿಟ್ಟಿದೆ ಅಂತ ನಾವು ಕಾಮಿಡಿಯಾಗಿದ್ವಿ, ಫ್ರೆಂಡ್ಲಿ ನಾವೆಲ್ಲ, ಬ್ರದರ್ಸ್ ಇದ್ದಂಗೆ ಇದ್ವಿ. ನಮ್ಗೆ ಯಾವ ದ್ವೇಷ ಇಲ್ಲ ಅವನ ಮೇಲೆ, ಇಲ್ಲ ನನ್ನ ಮೇಲೆ ಅವ್ನ ದ್ವೇಷ ಇತ್ತು ಏನೋ, ಅದು ನನಗೆ ಗೊತ್ತಿಲ್ಲ ಒಟ್ಟು ಆಮೇಲೆ. ಬಟ್ ನನಗೆ ಅದೇನಿತ್ತಂತ ನನಗೆ ಗೊತ್ತಿಲ್ಲ, ಅದೆಲ್ಲ ವಿಚಾರ. ಸರಿ, ಏನಾಯ್ತಪ್ಪ, ಒಂದು ಸ್ವಲ್ಪ ದಿವಸ ಆದಮೇಲೆ ನನಗೊಂದು ಸಿನಿಮಾ ಮಾಡಬೇಕಾಗಿತ್ತು, ನಾವು ಕಿರಾತಕ ಸಿನಿಮಾ ಮಾಡಬೇಕಾಗಿತ್ತು. ಅದಕ್ಕಿಂತ ಮುಂಚೆ ನನಗೊಂದು ಫೋನ್ ಬಂದಿತ್ತು, ಯಾರೋ ಪ್ರೊಡ್ಯೂಸರ್ ಒಬ್ಬರು ಫೋನ್ ಮಾಡಿದ್ರಂತೆ, ಯಾರಿಗೆ, ಚಿಕ್ಕಣ್ಣ ಸಾಹೇಬರಿಗೆ, ಸುನಿಲ್ ಅವ್ರ ನಂಬರ್ ಕೊಡಿ ಅಂತ. ಇವರು ಡೈರಿಯಲ್ಲಿ ಬರ್ತೀವಿ, ಇದೆಲ್ಲ ನೋಡಿದಿರಾ ನೀವು, ವೈರಲ್ ಆಗಿದೆ ಆಲ್ರೆಡಿ ಇದು, ಇಲ್ಲ ನಾನು ಡೈರಿಯಲ್ಲಿ ಬರ್ತಿಟ್ಟಿದ್ದೀನಿ ಅಂತ. ಯಾಕೆ ಸರ್ ಹಿಂಗೆ ಮಾಡಿದ್ರಿ ಅಂತ ನಾನು ಕೇಳ್ತೀನಿ. ಬಟ್ ತಪ್ಪೇನಿಲ್ಲ, ಇದಾಯಿತು, ಸರಿ ಸುಮ್ಮನಾಗ್ಬಿಟ್ಟೆ, ಸರಿ ಅವ್ನು ಸಿಕ್ಕದಾಗ ಕೇಳೋಣ ಅಂತ ನಾನು ಸುಮ್ಮನಿದ್ದೆ. ಆಮೇಲೆ ಒಂದ್ಸತಿ ಕಿರಾತಕ ಸಿನಿಮಾಗೆ ನಾವು ಮಾಡಬೇಕಾಗಿತ್ತು, ನಮ್ಮ ಕುರಿ ತಂಡ ನಾವು ಮಾಡಬೇಕಾಗಿತ್ತು, ಕುರಿಗಳು ಸರ್, ನಾವು ಸಾಗರ್ ಅವರು, ರಂಗು, ನಾವೆಲ್ಲ ಸೇರಿ ಆ ಸಿನಿಮಾ ಮಾಡಬೇಕಾಗಿತ್ತು ಕಿರಾತಕ. ಡೈರೆಕ್ಟ್ರಿಗೆ ನಾವೆಲ್ಲ ನಮ್ಮ ಟೀಮ್ನ ತೊಗೋಬೇಕಂತ ಆಸೆ ಇತ್ತು. ಆಮೇಲೆ ಆ ಚಿಕ್ಕಣ್ಣ ಅಲ್ಲಿ ಹೋಗಿ ಸೇರ್ಕೊಂಡ್ರೆ ವಿಚಾರ ನಂಗೆ ಗೊತ್ತಿಲ್ಲ. ನಾನು ಹೀರೋಗೆ ಫೋನ್ ಮಾಡಿದೆ, ಹೀರೋ ಅವ್ರು ತುಂಬ ಕ್ಲೋಸ್ ಇದ್ದರು, ನಾನು ನಿನ್ನ ಫ್ಯಾನು, ನಮ್ಮನೆಯೊಳಗೆ ನಿನ್ನ ಕಾರ್ಯಕ್ರಮ ನೋಡ್ತಾರೆ ಅಂತ ಎಲ್ಲ ಹೇಳ್ತಾಯಿದ್ರು ಹೀರೋ ಸಾಹೇಬರು. ಓಕೆ, ಕಿರಾತಕ ಸಿನಿಮಾದಲ್ಲಿ ನಾವೆಲ್ಲ ಮಾಡಬೇಕಾಯಿತು, ಡೈರೆಕ್ಟರ್ ಸರು ಕುರಿ ಬಾಂಡ್ ಅವರು ಟೀಮ್ ಅವ್ರನ್ನ ಹಾಕ್ಕೊಳ್ಳೋಣ ಅಂತ ಇದ್ರು. ಛೇ, ನಾನು ಅವಾಗ ಸಂಕ್ರಾಂತಿ ಸಿನಿಮಾ ಮಾಡ್ತಾಯಿದ್ದೆ, ಯಾರ್ದು ಮುಸಂಜೆ ಸರ್ ಅವರು ಡೈರೆಕ್ಟ್ರು, ಜಗ್ಗೇಶ್ ಸರ್ ಅವ್ರ ಮಗ ಗುರು ಅವರು ಮಾಡ್ತಾಯಿದ್ರು. ಖುಷಿಯಾಯ್ತು ನನಗೆ, ಜಗ್ಗೇಶ್ ಸರ್ ಅವ್ರ ಮಗ ಸಿನಿಮಾ ಮಾಡ್ತಾಯಿದ್ರೆ ನಮಗೂ ಅವಕಾಶ ಸಿಕ್ತು, ಒಳ್ಳೇದಾಯ್ತು ಅಂತ. ಸೊ ತುಂಬ ಫ್ರೆಂಡ್ಲಿ ಆಗಿದ್ರು ಜಗ್ಗೇಶ್ ಸರ್ ಅವ್ರ ಮಗ, ಅವರೆಲ್ಲ ಸಿನಿಮಾ ಮಾಡ್ತಾಯಿದ್ವಿ. ಇನ್ನೊಂದು 3 ಡೇಸ್ ಏನೋ ಬ್ಯಾಲೆನ್ಸ್ ಇತ್ತದು, ಬಟ್ ಅಷ್ಟೊತ್ತಿಗೆ ಕಿರಾತಕ ಡೇಟ್ ಬಂದ್ಬಿಡ್ತೆ ನಮಗೆ. ಸೊ ಏನು ಮಾಡೋದು ಇವಾಗ, ಹೆಂಗಾರು ಮಾಡಬೇಕಲ್ಲ. ಆಮೇಲೆ ಡೈರೆಕ್ಟ್ ಸರ್ ಅಷ್ಟು ಕ್ಲೋಸ್ ಇರಲಿಲ್ಲ ನನಗೆ. ಸರಿ, ಆಮೇಲೆ ನಾನೇನು ಮಾಡಿದೆ, ಹೀರೋ ಸರ್ಗೆ ಫೋನ್ ಮಾಡಿ ಏನೋ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಅಂದ್ಬಿಟ್ಟು ಫೋನ್ ಮಾಡಿಸಿದ್ರು ನನಗೆ. ನನಗೊಬ್ಬರು ಹೇಳಿದ್ರು, ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೋ ಹೀರೋ ಸರ್ಗೆ, ಸ್ವಲ್ಪ ಏನೋ ಡೇಟ್ ಹಿಂದೆ ಮುಂದೆ ಮಾಡಿ ಸರ್, ಈ ಥರ ನಿಮ್ಮ ಸಿನಿಮಾದಲ್ಲಿ ನಿಮ್ಮ ಜೊತೆ ಮಾಡಬೇಕಾಗಿತ್ತು, ಇನ್ನೊಂದು 3 ದಿವಸ ಇದೆ ಸರ್, ನಮ್ಗೆ ಏನು ಅಡ್ಜಸ್ಟ್ ಆಗ್ತಾಯಿತ್ತು ಅಂತ. ಸರಿ, ಅವರೇನಂದ್ರು ನನಗೆ, ಇಲ್ಲಪ್ಪ ನಿಮ್ಮ ಇವನು ಕುರಿ ಚಿಕ್ಕ ಮಾಡ್ತಾನೆ. ಕುರಿ ಚಿಕ್ಕನ, ಕುರಿ ಚಿಕ್ಕ, ಓ ಇವನು ನಮ್ಮ ಮರೆಯಲ್ಲ ಚಿಕ್ಕ ಅಂದ್ರೆ ನಮ್ಮ ಮನ ಒಂದು ಅದನ್ನು ಕರೀತಾ ಇದ್ದಿದ್ದೆ ಹಾಗೆ. ಆ್ಯಕ್ಚುಲಿ ಅದು ತಪ್ಪು ರೀತಿಯಲ್ಲ ನಾನು ಹೇಳಿದ್ದು, ಆತ್ತದಿಂದ. ಆಮೇಲೆ ಆ ಪೇರೆ ಕೂಡ ನನಗೆ ಗೊತ್ತಿತ್ತು, ಅವ್ನು ಸಿಕ್ಕದಾಗ ಕೇಳೋಣ ಈ ಮಾತು ಅಂತ ನಾನು ಸುಮ್ಮನಿದ್ದೆ. ನನಗೂ ಅವನಿಗೋ ಯಾವ ಇದೂ ಇರಲಿಲ್ಲ. ಅಷ್ಟೊತ್ತಿಗೆ ಅದು ದೊಡ್ಡ ಇದಾಗಿ, ದೊಡ್ಡ ಗಲಾಟೆಯಾಗಿ ಈ ಥರ ಎಲ್ಲ ಆಗ್ಬಿಡ್ತು. ಆಮೇಲೆ ಹಲವಾರು ಸಿನಿಮಾಗಳಿಗೆ ನನಗೆ ಇವರಿಬ್ಬರು ತುಂಬ ಜನ ಡೈರೆಕ್ಟರ್ಗಳಿಗೆ ಸುನಿಲ್ಗೆ ಅವಕಾಶ ಕೊಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ನನ್ನ ಹತ್ರ ಸಾಕ್ಷಿ ಇದೆ, ನನ್ನ ಹತ್ರ ಗೊತ್ತಿದೆ. ಆಮೇಲೆ ಆ ವಿಡಿಯೋ ವೈರಲ್ ಆದಮೇಲೆ ಸುಮಾರು ಜನ ನೋಡಿದ್ರು ಅದನ್ನು. ಆಮೇಲೆ ಸುಮಾರು ಜನ ಫೋನ್ ಕೂಡ ಮಾಡಿದ್ರು ನನಗೆ, ಹೌದು ಸುನಿಲ್ ಈ ಥರ ನಿನ್ನ ಹಾಕೋಬೇಡ ಅಂತ ಹೇಳ್ತಾಯಿದ್ರು ಅಂತ. ಯಾಕಪ್ಪ ಮಾಡಿದ್ರಿ ಈ ಕೆಲಸ, ನಿಮಗೆ ನಾನು ಅವಕಾಶ ಕೊಡಿಸಿ ತಪ್ಪು ಮಾಡೋದನ್ನ ಅಂತ ಕೇಳಿದೆ ಸರ್. ಇಲ್ಲಿವರೆಗೂ ನಡೀತು ನೋಡಿ ನನ್ನ ಜೀವನದಲ್ಲಿ ಘಟನೆ. ಕಾರಣ ನನಗೆ ಗೊತ್ತಿಲ್ಲ, ನನ್ನ ಆ್ಯಕ್ಟಿಂಗ್ ಬಗ್ಗೆ ನನಗೆ ಗೊತ್ತು, ನನ್ನ ಅನ್ನ ಹಾಕಿದ ಅನ್ನದಾತ್ರ ಎಲ್ಲ ಹೇಳ್ತಾರೆ. ಇವಾಗ ಕೂಡ ನೀವು ನೋಡ್ಬೋದು ನನ್ನ ಬಗ್ಗೆ ಹೆಂಗೆ ಹೇಳ್ತಾರೆ, ನಾನು ಒಳ್ಳೆ ಆ್ಯಕ್ಟ್ರು, ಒಳ್ಳೆ ಪರ್ಫಾರ್ಮರ್ ಅಂತ ಹೇಳ್ತಾರೆ. ಸಿನಿಮಾ ಇಂಡಸ್ಟ್ರಿಲಿ ಏನಾದರೂ ಪೊಲಿಟಿಕ್ಸ್ ನಡೆದಿರ್ಬೋದು, ಏನಾದರೂ ರಾಜಕೀಯ ನಡೆದಿರ್ಬೋದು ಅನ್ಸುತ್ತೆ. ನನ್ನ ನಂಬರ್ ಕೊಡಿದ್ರೆ ಇಲ್ಲಿ ಯಾರಿಗೊಬ್ರಿಗೆ ಹೇಳಿ ಏನೋ ನನ್ನ ಕೆಟ್ಟ ಹೆಸರು ಮಾಡಿ ಇವರಿಬ್ಬರು ಸೇರಿ ಮಾಡಿರ್ಬೋದು ಅಂತ ನನಗೆ ಅನ್ಸುತ್ತೆ. ಆಯಿತಾ, ಇಲ್ಲ ನನ್ನ ಹಣೆ ಬರ ಸರಿ ಇಲ್ವೋ ಅದು ಗೊತ್ತಿಲ್ಲ, ಅದು ಕೂಡ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಇವರು ಮಾಡಿರೋ ಕೆಲಸಗಳು ಸುಮಾರು ನನಗೆ ಗೊತ್ತಿದೆ. ಆಮೇಲೆ ನಾನು ಅವ್ರಿಗೆ ಅವಕಾಶ ಕೊಡಿಸಿದ್ಮೇಲೆ ಅವ್ನು ನನಗೆ ಹೆಲ್ಪ್ ಮಾಡ್ಬೋದಿತ್ತು, ಕರೆಕ್ಟ್ ಅಲ್ವಾ? ಬ್ರದರ್ ಅಂತ ತಿಳ್ಕೊಂಡಿದ್ದೆ, ಅವ್ನಿಗೆ ಹೆಲ್ಪ್ ಮಾಡಿದೆ, ಅವನಿಗೊಂದು ಸಪೋರ್ಟ್ ಸಿಕ್ತು. ಒಬ್ರು ಸಪೋರ್ಟ್ ಕೊಟ್ಟರು, ಚಿಕ್ಕಣ್ಣನಿಗೂ ಸಪೋರ್ಟ್, ಒಬ್ರು ಹೀರೋ ಕೊಟ್ಟರು, ಪ್ರತಾಪ್ಗೂ ಒಬ್ರು ಕೊಟ್ಟರು ಸಪೋರ್ಟು. ನನಗೆ ಆ ಥರ ಕೊಡೋರು ಯಾರೂ ಸಿಗಲಿಲ್ಲ. ಆದರೂ ಕೂಡ ನಾನು ಬ್ಯುಸಿಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ನನ್ನ ಜೀವನ ಅಂತೂ ನಡ್ಕೊಂಡು ಹೋಗ್ತಾ ಇದೆ. ಸಿನಿಮಾಗಳು ನನಗೆ ಬರುತ್ತೆ, ಹೊಸಬ್ರು ಬರುತ್ತೆ, ಎಲ್ಲ ಬರುತ್ತೆ, ದೊಡ್ಡ ಸ್ಟಾರ್ಗಳ ಜೊತೆ ನನಗೆ ಸಿನಿಮಾ ಸಿಗ್ತಾ ಇಲ್ಲ ಅಷ್ಟೇ, ಅದೊಂದೇ ನನ್ನ ದುರಂತ ಅಂತ ಹೇಳ್ಬೋದು. ಅದನ್ನು ದೊಡ್ಡ ಸ್ಟಾರ್ಗಳ ಜೊತೆ ಸಿಗ್ತಾ ಇಲ್ಲ. ಈ ದರ್ಶನ್ ಸರ್ ಆಗಿರ್ಬೋದು, ಅಪ್ಪು ಸರ್ ಅವರಾಗಿರ್ಬೋದು, ಇಲ್ಲ ಮುರಳಿ ಸರ್ ಅವರಾಗಿರ್ಬೋದು, ದುನಿಯಾ ವಿಜಯ್ ಸರ್ ಅವರಾಗಿರ್ಬೋದು,
ಎಷ್ಟೇ ಕೊಟ್ಟಿದ್ರೂ ನಾವು ಸತ್ತ ಮೇಲೆ ಮಣ್ಣೊಳಗೆ ಹಾಕೋಬೋದು, ಹುಳ ತಿಂದೋಗುತ್ತೆ ಹೊರತು ನಾವು ಜೊತೆಗಲ್ಲಿ ತೊಗೊಂಡೋಗೋಕ್ಕಾಗಲ್ಲ ಅದನ್ನು. ಕರೆಕ್ಟ್ ಅಲ್ವಾ? ನನಗೆ ಯಾವ ಆಸೆ ಇಲ್ಲಪ್ಪ. ನೋಡಿ, ನಾನು ಹೆಂಗೆ ಗೊತ್ತಾ, ನಾನು ತುಂಬ ಸ್ಟ್ರಾಂಗ್ ಮನುಷ್ಯ. ನಾನು ಎಲ್ಲ ಕೆಲಸ ಮಾಡಿ ಬಂದಿದ್ದೀನಿ. ನನ್ನ ಜೀವನದಲ್ಲಿ ಸೆಕೆಂಡ್ ಜಾಬ್ ಕೆಲಸ ಮಾಡಿದ್ದೀನಿ, ಹೋಟ್ಲಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ಇಂಥ ಕೆಲಸ ಅಂತಲ್ಲ, ಯಾವ ಕೆಲಸ ಕೊಟ್ಟರು ನಾನು ಮಾಡೋಕ್ಕೆ ರೆಡಿ ಇರೋನು. ಆಮೇಲೆ ಸಿನಿಮಾ ಅನ್ನೋದು ನನಗೆ, ನಾನು ಆ್ಯಕ್ಟ್ರಾಗಿ ನಾನೊಬ್ಬ ಸೆಲೆಬ್ರಿಟಿ ಅಂತ ನನಗೆ ಇನ್ನೋರ್ಗೂ ದುರಾಂಕರ ಇಲ್ಲ. ಆಯಿತಾ? ನಂದು 120 ಸಿನಿಮಾ ಆಗಿದೆ, ನನ್ನ ದುರಾಂಕರ ನನಗೆ ಬಂದಿಲ್ಲ. ದೇವ್ರು ಕೊಟ್ಟಿಲ್ಲ ನನಗೆ, ಯಾಕಂದ್ರೆ ನನಗೆ ಅಣ್ಣ ಹಾಕಿದವರು ಅವರೆದ್ರೆ ನಾನು ದುರಾಂಕ ಬೀಳೋಕ್ಕೆ ಇಷ್ಟಪಡಲ್ಲ. ನನಗೆ ಅಣ್ಣ ಹಾಕಿದವರು ನನ್ನ ತುಂಬ ಪ್ರೀತಿಸ್ತಾರೆ, ನಾನು ಅವ್ರನ್ನ ಪ್ರೀತಿಸ್ತೀನಿ. ನನಗೆ ಅವ್ರ ಬಗ್ಗೆ ಯಾರಾದರೂ ಏನೋ ಮಾತಾಡೋದು ನಂಗೆ ಸಿಟ್ಟು ಬರುತ್ತೆ. ನಾನು ಒಂದು ನಿಜ ಹೇಳ್ತೀನಿ, ದೇವ್ರ ಬಗ್ಗೆ ಏನಾದ್ರು ಮಾತಾಡಿ ನಾನು ಬೇಜಾರಾಗಲ್ಲ. ನನ್ನ ಅನ್ನ ಹಾಕಿದವ್ರ ಬಗ್ಗೆ ಯಾರು ಮಾತಾಡಬಾರ್ದು, ನಿಮ್ಮ ಜನಗಳು ಹಂಗೆ ಮಾಡ್ತೀವಿ ಅದನ್ನು ಮಾತಾಡಬಾರ್ದು. ಜನ ನನ್ನ ಇಷ್ಟಪಟ್ಟಿದ್ದಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವು ಡೈರೆಕ್ಟ್ರು ನನ್ನ ಇಷ್ಟಪಡದಿರ್ಬೋದು, ನನ್ನ ಯಾರೋ ಹೇಳ್ಕೊಟ್ಟೇನೋ ಮಾಡಿಸಿರ್ಬೋದು, ಆದರೆ ಜನಗಳು ನನ್ನ ಪ್ರೀತಿಸ್ತಾರೆ. ನನ್ನ ಡಿಮ್ಯಾಂಡ್ ಇದೆ ಸರ್, ನಂದು ಡಿಮ್ಯಾಂಡ್ ಇದೆ ಸ್ವಾಮಿ, ನಾನು ಬೇಕು ಅಂತ ಜನ ನನ್ನ ಪ್ರೀತಿಸ್ತಾರೆ. ನೀವು ನನಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಅದು ನಿಮ್ಮಿದು, ನಾನೇನು ಮಾಡೋಕ್ಕಾಗಲ್ಲ ಅದು. ಸರ್, ನಿಜವಾಗ್ ತುಂಬ ನಡೆದಿದೆ ನನ್ನ ಜೀವನದಲ್ಲಿ ಘಟನೆಗಳು. ಯಾವುದು ಅಂದರೆ, ಒಂದು ವ್ಯಾನ್ ಒಳಗಡೆ ಒಂದು ಸತಿ ಒಂದು ಹಳ್ಳಿ ಒಳಗಡೆ ಕುರಿ ಮಾಡೋಕ್ಕೆ ಹೋದಾಗ ಯಾರೋ ಒಬ್ಬರು ಸೂಸು ಮಾಡ್ಕೊಂಡು ನಿಂತ್ಕೊಂಡಿದ್ರು, ಬುಲೆಟ್ಟು. ಅದೊಂದು ಬ್ಯಾಗ್ ತಗ್ಲಾಕ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ರು. ಅವತ್ತು ಯಾವ ಕುರಿನೂ ಸಿಗಲಿಲ್ಲ ಆ ರೋಡಲ್ಲಿ, ಒಂದೇ ಒಂದು ಸಿಂಗಲ್ ಆಗಿತ್ತು, ಸಿಂಗಲ್ ಕುರಿ ಅಂತಾರಲ್ಲ ಸಿಂಗಲ್ ಕುರಿ ಆಗಿತ್ತು. ಸರ್ ಹಾಕೊಳ್ಳಿ ಅಂತ. ಅವಾಗ ಕಾನ್ಸೆಪ್ಟ್ ಎಲ್ಲ ನಾನೇ ಕೊಡ್ತಾ ಇದ್ದಿದ್ದು. ಇವಾಗಲೂ ಕೂಡ ಸೂಪರ್ ಕುರಿ ಅಂತ ಏನು ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ಗೆ, ಆ ಕಾನ್ಸೆಪ್ಟ್ಗಳು ಕ್ರಿಯೇಟ್ ಮಾಡೋದೇ ನಾನು. ಅವಾಗಲೂ ಕೂಡ ನಂದೇ ಮಾಸ್ಟರ್ ಮೈಂಡು, ಕಾನ್ಸೆಪ್ಟ್ನ ಕೊಡ್ತಾ ಇದ್ದಿದ್ದು. ಆ ಸರಸ್ವತಿ ನನಗೆ ಬುದ್ಧಿ ಕೊಟ್ಟಿದ್ದಾಳೆ, ಅದು ಏನೇ ಕೊಟ್ಟರು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡೋ ಕೆಪಾಸಿಟಿ ಕೂಡ ನನಗಿದೆ. ಆಮೇಲೆ ಅವತ್ತಿನ ದಿವಸ ಏನಂದ್ರೆ ಈ ಘಟನೆ ನಾನು ನಿಜವಾಗ್ ನಾನು ಮರೆಯೋಕ್ಕಾಗೋದಿಲ್ಲ. ಅಲ್ಲಿ ನಿಂತ್ಕೊಂಡಾಗ ನಾನೇನು ಮಾಡಿದೆ, ಒಂದು ಬೆಕ್ಕು ಕ್ಯಾರೆಕ್ಟ್ರು ನನಗೆ ಚೈನ್ ಹಾಕ್ಬಿಟ್ಟು, ಸರ್ ನನ್ನ ತಮ್ಮ ಬೆಕ್ಕು ಏನೋ ಒಂದು ಕಾಯಿಲೆ ಬಂದುಬಿಟ್ಟಿದೆ, ಇವ್ನು ಇನ್ನೊಂದು ತಿಂಗಳಲ್ಲಿ ಸತ್ತೋಗ್ಬಿಡ್ತಾನೆ ಅಂದಿದ್ದಾರೆ. ಪಾಪ, ಏನು ಮಾಡೋಣ ಸರ್, ಇದೇ ನೀವು ಚೈನಲ್ಲಿ ಹಾಕೊಂಡ್ಬಿಟ್ಟಿದ್ರಿ. ಹೌದು, ಡಾಕ್ಟರ್ ಹೇಳಿದ್ದಾರೆ ಬಿಡಬೇಡ ಅವನಿಗೆ ಅಂತ. ಅಲ್ಲಿ ಇಲ್ಲಿ ಏನೋ ತಿಂದುಬಿಡ್ತಾನೆ, ಬಿಡಬೇಡ ಅವನಿಗೆ. ಒಂಥರ ಬೆಕ್ಕು ಬುದ್ಧಿನೇ ಬಂದುಬಿಟ್ಟೈತೆ ಅವನಿಗೆ, ವಾಸನೆ ನೋಡೋದು, ನೆಕ್ಕದೆಲ್ಲ ಮಾಡ್ತೇನೆ, ಕಾಯಿಲೆ ಜಾಸ್ತಿ ಆಗಿಬಿಟ್ರೆ ಕಷ್ಟ, ಒಂದು 2-3 ತಿಂಗಳು ಚೈನ್ ಕಟ್ಕೊಂಡು ಇಟ್ಕೊಳ್ಳಿ ಅಂದರು. ಅವ್ನು ತೊಗೊಂಡೋಗಿ ಅವ್ನು ಸೂಸು ಮಾಡೋನು, ಬಂದೆ ಸರ್ ಅಂದ್ಬಿಟ್ಟು ಹೂವು ತೊಗೊಂಬಂದು ಚೈನ್ ಅವ್ನ ಕೈ ಕೊಟ್ಟು, ನಮ್ಮ ಬ್ರದರ್ ಕ್ಯಾರೆಕ್ಟರ್ ಇತ್ತು, ಹಾಲು ತೊಗೊಂಬರ್ತೀನಿ ಸರ್ ಒಂದು ನಿಮಿಷ ಇಟ್ಕೊಳ್ಳಿ ಅಂದ್ಬಿಟ್ಟು ಹೋಗ್ಬಿಟ್ಟ. ಇನ್ನೊಂದು ಕ್ಯಾರೆಕ್ಟರ್ ವಾಪಸ್ ಬಂದುಬಿಟ್ಟು, ಅಯ್ಯೋ ಒಂದು ನಿಮಿಷ, ಅವ್ನಿಗೆ ಯಾಕೆ ಇಟ್ಕೊಂಡಿದ್ದೀರಾ, ಇಟ್ಕೊಂಡು ಗಟ್ಟಿ ಇಟ್ಕೊಂಡು ನಾನು ಮನೆಗೆ ಓಡೋಗ್ಬಿಡ್ತೀನಿ ಅಂತ. ಯಾಕೆ ಸರ್ ಅಂದ, ಯಾರು ಕೊಟ್ಟಿರಿ ನಿಮ್ಗೆ, ಅವ್ರ ಅಣ್ಣ ಯಾರೋ ಕೊಟ್ಬಿಟ್ಟೋದ್ರು ಸರ್ ಹಿಡ್ಕೊಂಡಿರೋ ನಿಮಿಷ ಹಾಲು ತೊಗೊಂಬರ್ತೀನಿ. ಅಯ್ಯೋ ಒಂದು ಸುಮ್ಮನೆ ರೀ, ಅವ್ನು ಕಚ್ಚಿಬಿಟ್ಟ ಅಂದ್ರೆ ಸೇಫ್ಟಿಗಾಗಿ ಕಾಲಿಗೆ ಹಂಗೆ ಸತ್ತೋಗ್ಬಿಡ್ತಾರೆ, ಬಹಳ ರಕ್ತ ಹೋದ್ಬಿಟ್ಟು ಅಂತ ಎದುರಿಸ್ಬಿಟ್ಟ ನಮ್ಮವನು. ಅದು ಏನು ಇವ್ರಿಗೆ ಭಯ ಹತ್ಕೊಂತ ಗೊತ್ತಿಲ್ಲ, ಸಾರ್ ಸಾರ್ ದಯವಿಟ್ಟು ಸರ್ ಇಟ್ಕೊಂಬಿಡಿ ಸರ್ ಅಂತ ಅವರು. ಅವನು ಏ ಇರ್ರಿ, ನಾನು ಮನೆ ಸೇರ್ಕೊಂಬಿಡ್ತೀನಿ ಫಸ್ಟು ಅಂತ ಅವ್ರು ಓಡೋಗ್ಬಿಟ್ರೆ ನಮ್ಮವರು. ಇವರು ನನಗೆ ಚೈನ್ ಹಿಡ್ಕೊಂಡು ಒಂದೇ ಹಿಡ್ಕೊಂಡು 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 ಒಂದು ನಿಮಿಷ, ಅಲ್ಲ ಅಣ್ಣ ಅಣ್ಣ ಬಂದ ಅಣ್ಣ ಬಂದ ನೋಡೋದು, ನನಗೆ ಗೊತ್ತವ್ರು ಓಡಕ್ತಾ ಇರ್ತಾರೆ, ಸ್ವಲ್ಪ ಗ್ಯಾಪ್ ಕೊಡೋಣ ಅಂತ ನಾನು ಸುಮ್ಮನೆ ಕಡೆ ತಿರುಗಿ ಮ್ಯಾ ಒಂದೇ ಬಿಟ್ಟಿದ ತಕ್ಷಣ ಎದ್ದು ಬಿದ್ದು ಗಿಡದೊಳಗೆಲ್ಲ ಓಡೋಗ್ಬಿಟ್ರು. ಮತ್ತೆ ನಾನು ಗಿಡದೊಳಗಡೆ ಓಡೋಗ್ಬಿಟ್ಟು ಆ ಕಡೆಯಿಂದ ಶಾರ್ಟ್ ಕಟ್ ಒಳಗಡೆ ಮ್ಯಾ ಅಂತ ಅಡ್ಡ ನಿಂತ್ಕೊಂಬಿಟ್ಟೆ. ಓ, ಇವ್ನಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅಷ್ಟೊತ್ತಿಗೆ ನಮ್ಮ ಕಡೆಯವರು ಒಬ್ರು ಬಂದರು, ಸಾಗರವ್ರು ಬಂದರು. ಸಾಗರ್ ಬಂದು, ಯಾಕೆ ಸರ್ ಏನಾಯ್ತು ಅಂತ. ಸರ್, ಇವ್ನು ಯಾರೋ ಬೆಕ್ಕು ಏನೋ ಕಾಯಿಲೆ ಐತೆ ಅಂತ ಅವ್ನು ಕಚ್ಚೋ ಸತ್ತೋಗ್ಬಿಡ್ತು. ಹೌದು ಹೌದು, ನಮ್ಮೂರನ್ನ ನಾನು ನೋಡಿದ್ದೀನಿ ಆ ಹುಡುಗನ, ಈಗ ಏನು ಮಾಡೋದು ಹೇಳಿ ಅಂತ. ಹೆಂಗಾರು ತಪ್ಪಿಸ್ಕೋಬೇಕು ಸರ್ ಇವ್ರ ಹತ್ರ ಅಂತ. ನಿಮ್ಗೇನು ಮಾಡೋಣ, ಇಲ್ಲ ನಮ್ಮೂರನ್ನವನ್ನಲ್ಲ, ನನಗೆ ಗೊತ್ತ ಟೆಕ್ನಿಕ್ ಹೆಂಗೆ ಇದು ಮಾಡಬೇಕು ಅಂತ. ನಾನು ಬಚಾವ್ಬಿಡ್ತೀನಿ, ಊರಿನವ್ರಿಗೆ ಏನು ಮಾಡಲ್ಲ ಅದು ಗೊತ್ತಾಗ್ಬಿಡೈತೆ ಅವನಿಗೆ, ಊರಿಂದ ಆಚೆ ಬಂದವ್ರಿಗೆ ಇಟ್ಕೊಳ್ಳೋದು ಅಂತ. ಅವನು ಅಷ್ಟೊತ್ತಿಗೆ ಏನು ಮಾಡೋದು ಅಂದರೆ, ಸರ್ ಹಿಂಗೆ ಮಾಡ್ತೀನಿ, ಎದುರುಗಡೆ ಒಂದು ವ್ಯಾನ್ ನಿಂತ್ಕೊಂಡಿತ್ತಲ್ಲ ಅದ್ರೊಳಗೆ ಓಡೋಗಿ ಕೂತ್ಕೊಂಡ್ಬಿಡ್ತೀನಿ ಸರ್. ಎಲ್ಲಿ ಏನು ಇನ್ಸತ್ತೆ ಹೇಳಿ, ವ್ಯಾನ್ ಇದೆಯಲ್ಲ ಅದ್ರೊಳಗೆ ಓಡೋಗಿ ಕೂತ್ಕೊಂಡ್ಬಿಡ್ತೀನಿ ಅಂದರು. ಕುರಿ ಆಗ್ತಾ ಇರೋರು, ಯಾಕಂದರೆ ಆ ವ್ಯಾನ್ ಒಳಗಡೆ ಕ್ಯಾಮ್ರಾ ಇರೋದು, ಅದೇ ವ್ಯಾನ್ ಒಳಗೆ ಅವ್ರು ಕೂತ್ಕೋತೀನಿ ಅಂದರು. ಇವ್ರು ಮಜಾ ಬರುತ್ತೆ ಅಂದ್ಬಿಟ್ಟು ಇವರು, ಸರಿ ಸರ್ ಹಂಗೆ ಮಾಡಿ ನಾನು ನಾನು ಇವನ್ನ ನೋಡ್ಕೋತೀನಿ ಅಂದ್ಬಿಟ್ಟು ಮ್ಯಾವ್ ಮ್ಯಾವ್ ಅಂದರು ಇವ್ರು ನಮ್ಮ ಕಡೆಯವರು. ಅಷ್ಟೊತ್ತಿಗೆ ಅವ್ನು ಓಡೋಗಿ ಬಾಗಿಲನ್ನ ತೆಗೆದು ಕ್ಯಾಮ್ರಾಮನ್ ಕ್ಯಾಮ್ರಾ ಇಟ್ಕೊಂಡು ಕೂತ್ಕೊಂಡಿದ್ರು, ಅವನ್ನ ತೆಗೆದು ಹೊರಗಾಕಿ ಒಳಗೋಗಿ ಬಾಗಿಲು ಹಾಕೊಂಡು ಕೂತ್ಕೊಂಬಿಟ್ಟಾರೆ ಸ್ವಾಮಿ. ಬಾಗ್ಲೇ ತೆಗಿತಾ ಇಲ್ಲ, ಎಲ್ಲ ಫ್ರೇಮ್ ಒಳಗೆ ನಾವು ಕಾಣಿಸ್ತಾವ್ರೆ ನಮ್ಮ ಕಡೆ. ರೀ ಬಾಗಿಲು ತೆಗಿರಿ ಬಾಯ್, ಅದೆಲ್ಲ ಬಂದಿತ್ತು ಫ್ರೇಮಲ್ಲಿ ಹೊತ್ತು ಒಳಗಡೆ. ಬಾಗಿಲು ತೆಗಿರಿ ಅಂದರೆ ಹೊರ ರೀ, ಅದು ಯಾವುದೋ ಬೆಕ್ಕು ಬಂದ್ಬಿಟ್ಟಿದ್ದ ದರಿದ್ರೆ ನಮಗೆ ಅವ್ನು ಯಾರೋ ಹಿಡ್ಕೊಂಬಿಟ್ಟಾಳ ನನಗೆ ಹೆಂಗಿಂಗ್ ಅಂತ. ರೀ ಸ್ವಾಮಿ ತೆಗಿರಿ ಹೇಳ್ತೀವಿ ಅಂತ ಅಂದಮೇಲೆ ಒಂದು ಸ್ವಲ್ಪ ಕಿಟಕಿತೆ ಬಂದು ಏನು ಹೇಳಿ ಅಂತಂದ. ನಾವು ಕುರಿ ಪ್ರೋಗ್ರಾಮ್ ಅವ್ರು ತೆಗೀರಿ ಅಂದರು. ಆವಾಗ ಕ್ಯಾಮ್ರಾ ತೋರಿಸಿದ ಮೇಲೆ ನಗೋದು. ಈ ಘಟನೆ ನಾನು ಇನ್ನೊಂದು ಹೇಗಾಕಾಗಲ್ಲ. ನಾನು ಯಾವತ್ತು ಲೈಫಲ್ಲಿ ಕ್ಯಾಮ್ರಾಮನ್ನ ಹಿಡಿದು ಹೊರಗಾಕಿ ಒಳಗಡೆ ಹೋಗಿ ಬಾಗ್ಲು ಹಾಕೊಂಡು ಕೂತ್ಕೊಂಡಿರೋ ಅದು ಒಂದೇ ಒಂದು ಕುರಿ ಅಂದರೆ ಅದು ಆ ಘಟನೆ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ, ಅಷ್ಟು ಎಂಜಾಯ್ ಮಾಡಿದ್ದೀನಿ ನಾವು ಅವತ್ತೊಂದು ದಿವಸ. ಓಕೆ, ಈಗ ಸೂಪರ್ ಸುನಿಲ್ ಕುರಿ ಬಾಂಡ್ ಚಾನೆಲ್ ಅಂತ ಹೇಳಿ ಯೂಟ್ಯೂಬಲ್ಲಿ ಓಪನ್ ಮಾಡಿದ್ದೀನಿ. ಸೂಪರ್ ಸುನಿಲ್ ಕುರಿ ಬಾಂಡ್ ಚಾನೆಲ್ ಅಂತ ಒಂದು ಓಪನ್ ಮಾಡಿದ್ದೀನಿ. ಸಖತ್ ವಿವರ್ಸು, ಅದು ಆ್ಯಕ್ಚುಲಿ ನನಗೆ ಐಡಿಯಾ ಇಲ್ಲ ಇದು, ಅದು ಯೂಟ್ಯೂಬ್ ಹಂಗೆ ವರ್ಕೌಟ್ ಆಗುತ್ತೆ ಅಂತ. ನನಗೆ ಅನ್ನ ಹಾಕಿದವರು ನನ್ನ ಎಪಿಸೋಡ್ಗಳು ನೋಡ್ಬೇಕಾದ್ರೆ, ಸುನಿಲ್ ನೀವೇ ಒಂದು ಓನ್ ಮಾಡ್ಕೊಳ್ಳಿ, ಕ್ರಿಯೇಟ್ ಮಾಡಿ, ನೀವೇ ನಿಮ್ಗೆ ಇಷ್ಟು ಟ್ಯಾಲೆಂಟ್ ಇದ್ದೀರಾ ನಿಮ್ಮದೇ ಓನ್ ಮಾಡಿ ಅಂದರು. ಹೌದಾ, ಈ ಥರ ಇದೆಯಾ ಅಂತ ನಾನು ಮಾಡಿದೆ. ಇವತ್ತು ನನಗೆ ಜನಗ ಅಷ್ಟು ಹೋಗಿದೆ, ಇವಾಗ ಆಲ್ರೆಡಿ 20 ಲಕ್ಷ ವಿವರ್ಸ್ ಆಗಿಬಿಟ್ಟಿದ್ದಾರೆ. ಒಂದು ವಾರಕ್ಕೆ ನನಗೆ 1 ಲಕ್ಷ ವಿವರ್ಸ್ ಆಗ್ತಾ ಇದ್ದಾರೆ, ಅದು ಅವ್ರ ಆಶೀರ್ವಾದ.
ಏನಪ್ಪ ನೀನು ನಾನಿನ್ನಿಬ್ರು ಆ್ಯಕ್ಟ್ ಮಾಡೋಣ, ಒಂದು ಪ್ರೋಗ್ರಾಮ್ ಬರ್ತಾ ಇದೆ, ನನ್ನ ಫೋನ್ ಮಾಡಿ ಕಸ್ತೂರ್ ಟಿವಿಯಿಂದ ಅಂತ. ಅವನು ಅದರೊಳಗೆಲ್ಲ ನಾವು ಆ್ಯಕ್ಟ್ ಮಾಡೋಕ್ಕಾಗುತ್ತೇನೋ, ಮಾಡೋಕ್ಕಾಗಲ್ಲ ಕಣೋ ಅಂದ. ಹೌದಾ, ಸರಿ ಬಿಡಪ್ಪ, ಹಂಗಾರೆ ನಿನ್ಗೇನು ಇರೋ ನೀನು ಅಂತ. ಯಾಕಂದ್ರೆ ನಾವು ನೋಡಿ ಸರ್, ನನ್ನ ಜವಾಬ್ದಾರಿ ಇದೆ, ನಮ್ಮ ತಾಯಿ ನಾನು, ರೆಂಟ್ ಕಟ್ಬೇಕು ನಾನು, ನನಗೆ ಜವಾಬ್ದಾರಿ. ಅವನು ಸ್ವಂತ ಮನೆ ಇರೋನು, ಅವ್ರ ಅಪ್ಪ ಮೊದಲೇ ಮಾಡಿಟ್ಬಿಟ್ಟಾರ, ಅವ್ರಿಗೆ ಯೋಚನೆ ಇಲ್ವೇನೋ ದುಡ್ಡು ಬರಲಿ. ಈಗ ಸಿನಿಮಾನೇ ಕಾಯ್ಕೊಂಡು ಕೂತ್ಕೊಳಕಲ್ಲ, ಏನಾದ್ರು ಒಂದು ಮಾಡ್ತಾ ಇರ್ಬೇಕಲ್ಲ ಸೆಂಟ್ರಿಗೆ. ಅವಾಗಿನ್ನೂ ಬಿಸಿ ಇರಲಿಲ್ಲ ನಾವು. ಸರಿ ಆಗಲ್ಲ ಇವನು ಅಂದ. ಸರಿ ನಾನೇನು ಮಾಡಿ, ಚಿಕ್ಕಣ್ಣ ನನ್ನ ಫ್ರೆಂಡ್ ಅಲ್ಲ ನೋಡಿ, ನಾನು ಕಲ್ಲಾಕೋ ಕೆಲಸ ಮಾಡೋರು, ಇದು ನಾನು ನಿಮ್ಗೆ ಸತ್ಯ ಹೇಳ್ತೀನಿ, ಇದೊಂದು ವಿಚಾರ. ಚಿಕ್ಕಣ್ಣನ ಫೋನ್ ಮಾಡಿ, ಈ ಥರ ಕಾಮಿಡಿ ಸರ್ಕಸ್ ಅಂತ ಬರ್ತಾ ಇದೆ, ನಾನು ನೀನು ಮಾಡೋಣ ಮಗ ಅಂದೆ. ಹ್ಞೂ ಮಾಡೋಣ ಕಣ ಅಂದೆ. ಈಗ ನಾನು ಅವ್ನು ಕಲ್ಲಾಕೋಂಗಾಗಿದ್ದರೆ, ನಾನು ಅವ್ನು ಲೈರ್ಲಗಾಗಿದ್ರೆ, ಇವನಿಗೆ ನನ್ನ ಅವಕಾಶ ನಾನು ಕರಿತಿದ್ದೆ ಅವನಿಗೆ, ಮಾಡೋಣ ನಾನು ನೀನಿಬ್ರು ಮಾಡೋಣ ಅಂದ. ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಡೈರೆಕ್ಟರ್ ಫೋನು, ಹೇಯ್ ಅವ್ನ ಯಾಕೋ ಜೊತೆಗೆಲ್ಲ ಹಾಕೊಳಕ್ಕೆ ಹೋಗ್ತೀಯ ನೀನು, ಚಿಕ್ಕಣ್ಣನೆಲ್ಲ ಗೊತ್ತಿಲ್ವೇನೆ ನಿನಗೆ, ನೀನು ಪ್ರತಾಪ್ ಇಬ್ಬರು ಕಾಂಬಿನೇಷನ್ ಇರೋರು, ನೀವಿಬ್ರು ಮಾಡಿರಿ ಆ್ಯಕ್ಟು ಅಂದರು. ಹೌದಾ, ಯಾಕೆ ಹಿಂಗಂತ ಅವ್ರು ಡೈರೆಕ್ಟರ್ ಸರ್ಲ ನಮ್ಮ ದೇವರಿದ್ದಂಗೆ ಅವರು, ಆಯ್ತು ಬಿಡಿ ಸರ್ ಮಾಡಲ್ಲ ಅಂದ್ಬಿಟ್ಟು ನಾನು ಮಾಡಲಿಲ್ಲ ಫೋನು. ನೆಕ್ಸ್ಟ್ ಓಪನ್ ಆದರೆ ನನಗೆ ಯಾರು ಹಾಕೋಬೇಡ ಅಂತ ಹೇಳಿದ್ರು, ಯಾರು ಕರ್ಕೊಬೇಡಂದ್ರೆ ಅವರಿಬ್ಬರು ಹೋಗ್ಬಿಟ್ಟು ಅಲ್ಲಿ ಸೇರ್ಕೊಂಬಿಟ್ಟಿದ್ರು. ನೋಡಿ, ಈ ಥರ ಅನ್ಯಾಯ ನಡೆದಿದೆ. ಯಾರಿಗಾದ್ರೂ ಗೊತ್ತಾ ಈ ವಿಚಾರ, ಇವತ್ತು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ನಾನು ಮಾಡಬೇಕನ್ನೋ ಕಾರ್ಯಕ್ರಮನ ಚಿಕ್ಕಣ್ಣ ಪ್ರತಾಪ್ ಹೋಗಿ, ಆಮೇಲೆ ಕಾನ್ಸೆಪ್ಟ್ಗಳು ಕೂಡ ನಾನೇ ಕ್ರಿಯೇಟ್ ಮಾಡಿದ್ದನ್ನ ಉಲ್ಟಾ ಮಾಡಿ, ಝೀ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು ಏನು ಬರ್ತಾ ಇತ್ತೋ ಅದರೊಳಗಡೆ ಇಬ್ಬರು ಆ್ಯಕ್ಟ್ ಮಾಡಿದರು. ಇದು ಯಾರು ನಾನು ಕೇಳಿ ನ್ಯಾಯ? ಕರೆಕ್ಟ್ ಅಲ್ವಾ ಸರ್? ನನಗೆ ಅನ್ಯಾಯ ನಡೆದಿದ್ದು ಯಾರು ಹೇಳೋಕ್ಕಾಗಲ್ಲ. ಚೆನ್ನಾಗಿರಲಿ ಅವರಿಬ್ಬರು, ದೇವ್ರು ಚೆನ್ನಾಗಿಟ್ಟಿರಲಿ. ಆಮೇಲೆ ನನಗೆ ಯಾವ ಹೊಟ್ಟೆವ್ರಿನೂ ಇಲ್ಲ, ನನಗೆ ಯಾವುದೂ ಇಲ್ಲಪ್ಪ, ನನಗೆ ಯಾವ ಉದ್ದೇಶನೂ ಇಲ್ಲ, ಯಾರ್ದೋ ಕಿತ್ಕೋಬೇಕು, ಯಾರಿಗೋ ಮಾಡಬೇಕು ಅಂತ. ನಾನು ನಿಯತ್ತಾಗಿ ಬಂದಿರೋ ಮನುಷ್ಯ ಸರ್, ನನಗೆ ಯಾವುದೂ ಇಲ್ಲ. ನನಗೆ ನಾನು ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದಿರೋನು, ಆಮೇಲೆ ಇಂಡಸ್ಟ್ರಿಗೆ ಬರೋಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತಿದೆ. ಒಂದು ವರ್ಷ ನಾನು ಕುರಿಯಲ್ಲಿ ಹೋದಾಗಲೂ ಅಷ್ಟೇ, ಸಂಬಳ ಇಲ್ಲ. ಸಿನಿಮಾಗೆ ಹೋದಾಗಲೂ ನನಗೆ ಬರೀ ಸಿಕ್ಕಿದ್ದೆ 4,000 ರೂಪಾಯಿ, ಆ ಟೈಮಲ್ಲಿ ನನಗೆ ಸಂಬಳ. ತುಂಬ ಕಷ್ಟಪಟ್ಟು ಬಂದಿದ್ದೀನಿ, ನಿಮಗೆಲ್ಲ ಈಸಿಯಾಗಿ ಸಿಕ್ಬಿಡ್ತು. ಯಾರೋ ಕೈ ಹಿಡಿದು ಕರ್ಕೊಂಡು ನಡ್ಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ರು, ನಮ್ಗೆ ಯಾರೋ ಸಿಗಲಿಲ್ಲ. ಅಷ್ಟೇ, ಇನ್ನೇನಿಲ್ಲ, ಮಾಡ್ತಾ ಇದ್ದೀನಿ ಸಿನಿಮಾಗಳು, ಮಾಡ್ತಾ ಇದ್ದೀನಿ, ಹೊಸಬ್ರ ಜೊತೆ ಮಾಡ್ತಾ ಇದ್ದೀನಿ, ಸ್ಟಾರ್ಗಳ ಜೊತೆ ಸಿಗ್ತಾ ಇಲ್ಲ. ಸ್ಟಾರ್ಗಳು ಮನಸ್ಸು ಮಾಡಿದ್ರೆ ನನ್ನ ಕರ್ಸ್ಕೋಬೋದು, ಇಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ. ಹಾಂ ಪರವಾಗಿಲ್ಲ ಸರ್, ನಡ್ಕೊಂಡು ಹೋಗ್ತಾ ಇದೆ. ಅನ್ನದಾತ್ರ ಇರೋರ್ಗೂ ನನಗೇನು ಯೋಚನೆ ಇಲ್ಲ. ಸಿನಿಮಾದವರು ನಮ್ಮನ್ನು ಕೆಲವರು ನನ್ನ ಪ್ರೀತಿಸ್ತಾರೆ. ಆಮೇಲೆ ಎಷ್ಟೋ ಸಿನಿಮಾ ಮಾಡಿದ್ರು, ಪಲ್ಲಕ್ಕಿ ಡೈರೆಕ್ಟ್ರು ನರೇಂದ್ರ ಬಾಬು ಸರ್ ಅವರಾಗಿರ್ಬೋದು, ಯಾವುದೇ ಸಿನಿಮಾ ಮಾಡಿದ್ರು ಅವ್ರು ನನ್ನ ಕರ್ಸ್ಕೊಂಡು ಅವಕಾಶ ಕೊಡೋದ್ರು. ಶರಣ್ ಅವರು, ಪೂಜಾರಿ ಸಿನಿಮಾ ಮಾಡಿದ್ರು, ಅವರು ಸಿನಿಮಾ ನನಗೆ ಅವಕಾಶ ಕೊಡೋರು. ಶಶಾಂಕು ರಾಜ್ ಅವರು, ಯಾವುದೇ ಸಿನಿಮಾ ಮಾಡಿದ್ರು ಅವರು ಅವಕಾಶ ಕೊಡ್ತಾರೆ. ಸುಮಾರು ಜನ ಇದ್ದಾರೆ ನನಗೆ. ಡೈರೆಕ್ಟರ್ ರಾಜಶೇಖರ್ ಸರ್ ಅವರು ಯಲಂಕದಲ್ಲಿ ಇರೋದು, ಅವರು ಅಷ್ಟೇ. ಈ ಸಂಭಾಷಣೆ ಒಂದು ಸಿನಿಮಾ ಮಾಡಿದೆ, ಯಾವುದೇ ಸಿನಿಮಾ ಮಾಡಲಿ ಸುನಿಲ್ ಟ್ಯಾಲೆಂಟ್ ಇದ್ದಾನೆ ಅಂತ ಅವ್ರು ನನ್ನ ಕರ್ಸ್ಕೊಂಡೇ ಕರ್ಸ್ಕೊತಾರೆ. ಸೊ ಹಿಂಗೆ ಕೆಲವು ಜನ ಡೈರೆಕ್ಟ್ರ್ಗಳು ನನ್ನ ಬಗ್ಗೆ ಗೊತ್ತಿದೆ, ಅವ್ರಿಗೆ ನನ್ನ ಟ್ಯಾಲೆಂಟ್ ಏನು, ನಾನು ಹೆಂಗೆ ಆ್ಯಕ್ಟ್ ಮಾಡ್ತೀನಿ, ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತೀನಿ, ಹೆಂಗೆ ಎಕ್ಸ್ಟ್ರಾ ಕ್ರಿಯೇಟ್ ಮಾಡ್ತೀನಿ ಅಂತ ಗೊತ್ತು. ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ನನ್ನ ಕರ್ಸ್ಕೊತಾರೆ. ಇದೊಂದು ಖುಷಿ ಸರ್. ಹೆಂಗೋ ಜೀವನ ನಡ್ಕೊಂಡು ಹೋಗ್ತಾ ಇದೆ ಸರ್. ಸರಸ್ವತಿ ನನ್ನ ಕೈ ಬಿಟ್ಟಿಲ್ಲ, ಆಮೇಲೆ ನನಗೆ ಅನ್ನ ಹಾಕಿದವರು ನಾನು ಯಾವತ್ತು ಕೈ ಬಿಡೋದಿಲ್ಲ. ಅವ್ರು ನನಗೆ ಬೆಂದು ತಡ್ತಾನೆ ಇರ್ತಾರೆ, ನನಗೆ ಮೆಸೇಜ್ಗಳು ಬರ್ತಾನೆ ಇರ್ತವೆ, ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಅವ್ರು ಹೆಂಗೆ ಹೇಳ್ತಾರೋ ಅವ್ರ ದಾರಿಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ, ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.